ಒಂದು ಹೇಳ್ತೀನಿ, ಬಿ ಜೆ ಪಿನೂ ಕೂಡ ಇವತ್ತು ಗೊಂದಲಗೂಡಾಗಿದೆ. ಬರೀ ಇಲ್ಲಲ್ಲ, ರಾಜ್ಯದಲ್ಲಿ ಎಲ್ಲ ಕಡೆಯೂ ರಾಡಿ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಅವರ ಒಂದು ಸಿದ್ಧಾಂತ ಇವತ್ತು ಕೂಡ ಹಿಂದುತ್ವ ಹಿಂದುತ್ವ. ನಾನು ಹೇಳ್ತಾ ಇದ್ದಲ್ಲ, ವಿ ಶುಡ್ ಕಮ್ ಔಟ್ ಆಫ್ ಇಟ್. ಎಲ್ಲ ಬಂದ್ಬಿಡಬೇಕು, ರಾಮ ಕೃಷ್ಣ ಇವನ್ನೆಲ್ಲ ಬಿಡಬೇಕು. ರಾಮಕೃಷ್ಣ ಗುಡಿಯಲ್ಲಿರಬೇಕು. ಜನರ ಸೇವೆ ಮಾಡೋದ್ರಲ್ಲಿ ಜಾತಿ ಧರ್ಮ ತೊಗೊಂಡು ಬಂದುಬಿಟ್ರೆ, ನಾವು ಹೇಳ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕಾನ್ಸ್ಟಿಟ್ಯೂಷನ್ ಯಾಕೆ ಕೊಟ್ಟಿದ್ದಾರೆ ಅಂತೇಳಿ ಪ್ರಶ್ನೆ ಬಂದ್ಬಿಡ್ತದೆ. ಇದೆ, ನಾನು ಇಲ್ಲ ಅಂತ ಹೇಳಲ್ಲ, ಜನರು ಬದಲಾವಣೆ ಆಗ್ತಾರೆ, ಬದಲಾವಣೆ ಹಂತದಲ್ಲಿದ್ದಾರೆ. ಈ ಚುನಾವಣೆಯಲ್ಲಿ ಅತಿ ಹೆಚ್ಚು ಬದಲಾವಣೆ ಮಾಡ್ತಾರೆ. ನಾವು ಎಷ್ಟೇ ಮಾಡಿದ್ರೂ ನಾವೇ ಕೂತ್ಕೊಂಡು ಏನೋ ಒಂದು ಪ್ರೋತ್ಸಾಹ ಮಾಡೋದು, ನಾವು ಏನು ಕೆಲಸ ಮಾಡಿದ್ದು ಅದ್ರ ಮೇಲೆ ಮಾತ್ರ ಕೇಳಬೇಕಾಗ್ತದೆ ಯಾವಾಗಲೂ ಕೂಡ. ಅದಕ್ಕೆ ನಾನು ಫಸ್ಟ್ ಹೇಳಿದ್ದಲ್ಲ, ಜನರಿಗೆ ಇಲ್ಲಿ ಹಸಿವಿತ್ತು, ಈಗ ಜನರಿಗೆ ಇಲ್ಲಿ ಹಸಿವಿಲ್ಲ, ಅದು ಫುಲ್ ಆಯ್ತು, ಇದು ಸಾಕಾಗಿ ಹೋಗ್ಬಿಟ್ಟಿದೆ. ಅವ್ರಿಗೆ ಇಲ್ಲಿ ಹಸಿವಿದೆ, ಅದನ್ನು ನೋಡಬೇಕಾಗ್ತದೆ. ಇವತ್ತು ಗೀತಾ ಶಿವರಾಜ್ಕುಮಾರ್ ಅವ್ರನ್ನ ಪಕ್ಷದ ವತಿಯಿಂದ ಎಲ್ಲರ ಸಹಕಾರದಿಂದ ಇವತ್ತು ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ವಿಶ್ವಾಸ ಇದೆ ಘಟ್ಟದ ಮೇಲಂತೂ, ಭಾಳ ತುಂಬ ಚೆನ್ನಾಗಿದೆ ವಾತಾವರಣ. ಘಟ್ಟದ ತಳಗೂ ಕೂಡ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡ್ತಕ್ಕಂಥ ವಾತಾವರಣ ನೋಡಿದರೆ ನನಗನ್ಸುತ್ತೆ ಹಿಂದುತ್ವ ಇದನ್ನೆಲ್ಲ ಮೀರಿ ಅಭಿವೃದ್ಧಿಯ ಒಂದು ಚಿಂತನೆ ಮೇಲೆ ಸರ್ಕಾರಕ್ಕೆ ಒಂದು ವಿಶ್ವಾಸವನ್ನು ಇಟ್ಟು ಹೆಚ್ಚು ಸರ್ಕಾರವನ್ನು, ಮತ್ತು ಗೀತಾ ಶಿವರಾಜ್ಕುಮಾರ್ ಅವ್ರಿಗೆ ಅವರಿಗೂ ಕೂಡ ಆಸೆ ಇದೆ. ಏನಂತ ಹೇಳಿದರೆ ಒಂದು ಸತಿ ಸಂಸದರಾಗಿ ಧ್ವನಿಯಾಗಿ ಇರಬೇಕು ಅಂಥೇಳಿ, ಅದು ಅವಕಾಶ ಕೊಟ್ಟಾಗ ಮಾತ್ರ ಆಗ್ತದೆ, ಇಲ್ಲಾಂದರೆ ಭಾಳ ಕಷ್ಟ ಆಗ್ತದೆ. ಆದರೆ ಈ ಸತಿ ಅವರು ಸಂಸದರಾಗಿ ಗೆದ್ದು ಹೋಗ್ತಾರೆ ಅಂಥೇಳಿ ವಿಶ್ವಾಸವನ್ನು ಕೂಡ ಇದೆ. ಬಿ ಜೆ ಪಿಯಲ್ಲಿ ಏನು ಗೊತ್ತಾ, ಅವ್ರು ಯಾವಾಗ ಬೇಕಾದ್ರೆ ಯಾವ ಪ್ಲೇಟಾದರೂ ತೆಗೆದೆಸಿತಾರೆ, ಯಾವ ಪ್ಲೇಟಾದರೂ ತಂದು ಹಾಕ್ತಾರೆ ಅವರಿಗೆ. ಯಾಕೆಂದರೆ ಎಲ್ಲರೂ ಗೆಲ್ಲೋದು ಬಿ ಜೆ ಪಿಯಲ್ಲಿ ಮೋದಿಯವ್ರ ಹೆಸರಲ್ಲಿ, ಇನ್ಕ್ಲೂಡಿಂಗ್ ರಾಘವೇಂದ್ರ. ನಿನ್ನೆ ಭಾಷಣ ಮಾಡಿದ್ರೆ ನಾನು ಕೆಲಸ ಮಾಡಿದ್ದೀನಿ ಅಂತ ಹೇಳಲಿಲ್ಲ, ಮೋದಿಯವ್ರು ನೋಡಿ ಓಟ್ ಹಾಕಿ, ಮೋದಿಯವ್ರ ಭಾಷಣನ ಕೇಳಕ್ಕೆ ಬನ್ನಿ ಅಲ್ಲ. ಹಾಂ, ಅದೇ ಅಲ್ಲ, ಅವ್ರ ಬಾಯಲ್ಲೇ ಅಲ್ಲ, ಮೋದಿ ಭಾಷಣ ಕೇಳಕ್ಕೆ ಬನ್ನಿ ಅಂತಾರೆ. ಮೋದಿ ಭಾಷಣದಿಂದ ನನಗಂತೂ ಊಟಕ್ಕೆ ಹೊಟ್ಟೆ ತುಂಬಿಲ್ಲ, ನಿಮಗೇನಾದ್ರು ತುಂಬಿದೆಯಾ? ಶ್ರೀನಿವಾಸ ಪೂಜಾರಿ ಅವ್ರನ್ನ ಉಡುಪಿ ಚಿಕ್ಕಮಗಳೂರಿಗೆ ತಂದಿಟ್ಟಿದ್ದಾರೆ ಅಂತ ಹೇಳಿದರೆ, ಹಾಗಾದ್ರೆ ಶೋಭಾ ಕಾರಂಜಿಲಿ ಎಷ್ಟು ವರ್ಸ್ಟ್ ಎಂ ಪಿ ಇರ್ಬೋದು ಹೇಳಿ, ಮಾನ ಮರ್ಯಾದೆ ಎಷ್ಟು ಹೋಗಿರ್ಬೋದು ಹೇಳಿ ನೋಡೋಣ. ಅಲ್ಲ ಅದಕ್ಕೆ ಅದೇ ಅಲ್ಲ, ಅವ್ರು ಕೊಡದೆ ಬೇಡ, ಅವ್ರು ಅವ್ರು ಕಳಿಸಿರೋದೆ ಈ ಬಾಂಡ್ ಇದ್ದಂಗೆ ಲಂಚ ತಗೊಳ್ಳೋ ರೀತಿ ಅದು ಎಷ್ಟು ವರ್ಸ್ಟ್ ಆಗಿರ್ಬೋದು ಶೋಭಾ ಕಾರಂಜಿಲಿ. ಅವ್ರೇನು ಮಾಡಿದ್ದಾರೆ, ಅಲ್ಲೇ ವರ್ಸ್ಟ್ ಇರೋರು ಇಲ್ಲೇ ಯಾಕೆ ತಂದು ತುಂಬ್ತಾ ಇದ್ದೀರಿ ಅಂತ ಬಿ ಜೆ ಪಿಯವ್ರು ಬೈತಾ ಇದ್ದಾರೆ, ನಾವಲ್ಲ. ನಾವು ಬೈಂದೂರಲ್ಲಿ ಸೋತಿರ್ಬೋದು ಬೇರೆ ಪ್ರಶ್ನೆ, ಆದರೆ ಭಾಳ ಒಳ್ಳೆ ರೀತಿಯಲ್ಲಿ ಮಾನ್ಯ ಗೋಪಾಲ್ ಪೂಜಾರಿ ಅವರು ಸುಮಾರು 82,000 ಮತವನ್ನು ತಗೊಂಡಿದ್ದಾರೆ, ಮತ್ತು 97,000 ಬಿ ಜೆ ಪಿಯವರು ತೊಗೊಂಡಿದ್ದಾರೆ. ನನಗೆ ಭಾಳ ಒಂದು ವಿಶ್ವಾಸ ಇದೆ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಶಕ್ತಿ ಬೈಂದೂರಲ್ಲಿ ಮತ್ತು ಕರಾವಳಿ ಭಾಗದಲ್ಲಿ ಈ ಚುನಾವಣೆಯಲ್ಲಿ ವಿಶೇಷವಾಗಿ ನನಗೆ ಅದು ವಿಶ್ವಾಸ ಇದೆ, ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಶಕ್ತಿ ಕೊಡ್ತದೆ ಅಂತ ಹೇಳಿ. ಯಾಕೆಂದರೆ ಚುನಾವಣೆ ಪೂರ್ವಕವಾಗಿ ನಾವೆಲ್ಲರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಆ ಗ್ಯಾರಂಟಿ ಕಾರ್ಡ್ ತೊಗೊಂಡು ಮನೆಮನೆಗೂ ಕೂಡ ಹೋಗಿರ್ತಕ್ಕಂಥದ್ದು. ಇದೀಗ ನಾನು ಕೂಡ ಸ್ವರೂಪದಲ್ಲಿ ನಾವು ನಿಂತಾಗ ಮನೆಗೆ ಹೋದಾಗ ಯೂಶಲಿ ರಾಜಕಾರಣಿಗಳನ್ನು ಅಷ್ಟು ಈಸಿಯಾಗಿ ನಂಬೋದಿಲ್ಲ, ಸಡನ್ನಾಗಿ ನಂಬೋದು ಸ್ವಲ್ಪ ಕಷ್ಟ ಆಗ್ತದೆ. ಆದರೆ ಅನಿವಾರ್ಯವಾಗಿ ಜನರಿಗೆ ನಂಬತಕ್ಕಂಥ ಸಂದರ್ಭ ಸೃಷ್ಟಿ ಆಗಿದೆ, ನಮ್ಮ ದೇಶದಲ್ಲೂ ಆಗಿದೆ ಅಂತೇಳಿ ಭಾವಿಸ್ತೀನಿ. ಆದರೆ ರಾಜ್ಯದಲ್ಲಂತೂ ಆಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಚುನಾವಣೆಗಳು ಎರಡು ರೀತಿಯಲ್ಲಿ ನಡೀತವೆ, ಜನರಿಗೆ ಸೇವೆ ಮಾಡೋದು, ಇನ್ನೊಂದು ಭಾವನಾತ್ಮಕ ನಡೀತದೆ. ಎಷ್ಟು ಮಟ್ಟಿಗೆ ಹೋದ ಸತಿ ಎಮ್ ಎಲ್ ಎ ಚುನಾವಣೆಯಲ್ಲಿ ಭಾವನಾತ್ಮಕ ಆಗಿದೆಯೋ ಗೊತ್ತಿಲ್ಲ, ಆದರೆ ಇಡೀ ರಾಜ್ಯದಲ್ಲಿ ಜನರಿಗೆ ಮುಂಚೆ ಭಾವನಾತ್ಮಕ ಇಲ್ಲಿ ಹಸುವಾಗಿತ್ತು. ಎಲ್ಲರಿಗೂ ಇಲ್ಲಿಗೆ ನೋಡ್ತಾ ಇದ್ರು, ಯಾರೂ ಇಲ್ಲಿಗೆ ನೋಡ್ತಾ ಇರಲಿಲ್ಲ. ನನಗನ್ಸುತ್ತೆ ಈ ಹಸು ಜಾಸ್ತಿ ಆದಾಗ ಜನರು ಅದನ್ನ ರೆಸ್ಪಾಂಡ್ ಮಾಡಿದ್ದಾರೆ. ಈ ಚುನಾವಣೆ ಆದಮೇಲೆ ಏನು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಾವು ವಿಶ್ವಾಸವನ್ನು ಉಳಿಸ್ಕೊಂಡಿದ್ದೀವಿ. ವಿಶ್ವಾಸವನ್ನು ತಗೊಳ್ಳೋದೆ ಕಷ್ಟ ರಾಜಕಾರಣಿಗಳು. ಇವತ್ತು ನಮ್ಮ ಸರ್ಕಾರ ಏನು ನುಡ್ದಂತೆ ನಡೆದಿದ್ದೇವೆ ಅಂತ ಹೇಳಿದ್ದೀವಿ, ಅದು ಸುಮ್ಮನೆ ಭಾಷಣಕ್ಕೆ ಉಳಿದಿಲ್ಲ, ಅದನ್ನು ಅನುಷ್ಠಾನ ಮಾಡಿರೋದನ್ನ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ಮಾಡಿದ್ದೀವಿ. ಯಾರು ನಮಗೆ ಮತ ಹಾಕಿದ್ದಾರೆ, ಮತ ಹಾಕಿಲ್ಲ, ಯಾವ ಜಾತಿ ಎಲ್ಲಿ, ನಮ್ಮ ಎಮ್ ಎಲ್ ಎಸ್ ಎಲ್ಲಿದ್ದಾರೆ ಇಲ್ಲ, ಅದನ್ನೆಲ್ಲ ನೋಡೋಕ್ಕೆ ಹೋಗಲಿಲ್ಲ. ಇಡೀ ರಾಜ್ಯದಲ್ಲಿ ಮಾತು ಕೊಟ್ಟಂಗೆ ನಾವು ಮಧ್ಯ ಬಂದು, ನಾವು ನಮ್ಮ ಸರ್ಕಾರ ಬಂದಿದ್ದು ಮಧ್ಯ 3 ತಿಂಗಳು ಆದಮೇಲೆ ನಮ್ಮ ಸರ್ಕಾರ ಬಂತು. ಸುಮಾರು 33,000 ಕೋಟಿ ಈ ಮಾರ್ಚ್ ಎಂಡಿಗೆ 33,000 ಮೂವತ್ತ್ನಾಲ್ಕು ಸಾವಿರ ಆಗ್ತದೆ ಗೊತ್ತಿಲ್ಲ ನನಗೆ, 34,000 ಕೋಟಿಯನ್ನು ಇವತ್ತು ಬಡವರಿಗೆ ಏನು ಈ 5 ಗ್ಯಾರಂಟಿಗಳನ್ನು ಹೇಳಿದ್ವಿ ಅದ್ರ ಮೇಲೆ ದುಡ್ಡು ಕೊಡ್ತಾ ಇದ್ದೀವಿ, ಅದು ನೇರವಾಗಿ ಹೋಗ್ತಾ ಇದೆ. ಅದ್ರ ಜೊತೆಗೆ ಈ ಸತಿ ಬಜೆಟಲ್ಲಿ 57,000 ಕೋಟಿ ಇವತ್ತು ಬಡವರ ಮಡಿಲಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾವೇನು ಮಾತು ಕೊಟ್ಟಿದ್ದೀವಿ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅದು ನನಗನ್ಸುತ್ತೆ ಎಲ್ಲ ಕುಟುಂಬದಲ್ಲೂ ಕೂಡ 91% ವಿಶೇಷವಾಗಿ ಎರಡು ಕಾರ್ಯಕ್ರಮಗಳು
ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ. ಗೃಹಲಕ್ಷ್ಮಿ ಗೃಹಜ್ಯೋತಿ ಇದು ಭಾಳ ಬಡವ್ರ ಮನೆಗೆ ಬಡವರಿಗೆ ಬೇರೆದಿದೆ. ಶಕ್ತಿ ಯೋಜನೆ ಇದೆ, ಅಕ್ಕಿ ಕೊಡ ಯೋಜನೆ ಇದೆ, ಅದೆಲ್ಲ ಇದಾವೆ. ಅದನ್ನ ನಾನು ಹೆಚ್ಚು ಚರ್ಚೆ ಮಾಡಲ್ಲ. ಅದು ಕೂಡ ಯಾರ್ಯಾರಿಗೆ ಅರ್ಹತೆ ಇದೆ ಅದು ಸಾಕಾರ ಆಗಿ ಆಗ್ತದೆ. ಆದರೆ ಗೃಹಜ್ಯೋತಿ ಗೃಹಲಕ್ಷ್ಮಿ ಅನ್ನೋದು ನನಗಂತ ಅನಿಸುತ್ತೆ, ಏನು ಆರ್ಥಿಕವಾಗಿ ಸಂಕಷ್ಟದಲ್ಲಿ ಹಣದ ಅವಶ್ಯಕತೆ, ಜೀವನವನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇತ್ತು ಅವರಿಗೆ ಕೊಡ್ತಕ್ಕಂಥದ್ದು ನಾವು ಮಾಡ್ಕೊಂಡು ಹೋಗಿದ್ದೀವಿ. ಈ ಚುನಾವಣೆಯಲ್ಲಿ ನಾನು ದೇಶದ್ದು ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ದೇಶದಲ್ಲೂ ಬದಲಾವಣೆ ಕಾಣಿಸ್ತಾ ಇದ್ದೀವಿ, ಇಲ್ಲ ಅಂತ ಹೇಳಲ್ಲ, ಆದರೆ ಮುಂದಿನ ದಿನಗಳಲ್ಲಿ ನೋಡೋಣ. ಆದರೆ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಕರಾವಳಿ ಭಾಗದಲ್ಲೂ ಕೂಡ ಜನರು ಬದಲಾವಣೆಯನ್ನು ಈ ಸತಿ ಮಾಡ್ತಾರೆ ಅಂಥೇಳಿ ವಿಶ್ವಾಸ ಇದೆ. ಆ ವಿಶ್ವಾಸ ನಮ್ಮ ಸರ್ಕಾರದ ಏನು ನಡವಳಿಕೆ ಇದೆ, ನಮ್ಮ ಸರ್ಕಾರ ಏನು ಕಾರ್ಯವೈಖರಿಗಿದೆ, ಅದ್ರ ಮೇಲೆ ಹೆಚ್ಚು ವಿಶ್ವಾಸದ ಮೇಲೆ ಮತ ಹಾಕ್ತಾರೆ ಅಂಥೇಳಿ ಚುನಾವಣೆ ಘೋಷಣೆ ಆಗಿದೆ. ನಮ್ಮ ಪಕ್ಷದಿಂದ ಗೀತಾ ಶಿವರಾಜ್ಕುಮಾರ್ ಅವ್ರನ್ನ ನಾನು ವಿಶೇಷವಾಗಿ ಶಿವಣ್ಣ ಅವರಿಗೆ ನಾನು ಪರ್ಸ್ನಲಾಗೂ ಕೂಡ ನಾನು ಪಕ್ಷದ ವತಿಯಿಂದ ಧನ್ಯವಾದಗಳು ಹೇಳಲಿಕ್ಕೆ. ಹೋದ ಸತಿ ನನಗೆ ಮಾತ್ರ ಚುನಾವಣೆಗೆ ಬರಬೇಕು ಅಂತ, ಫಾರ್ ದ ಫಸ್ಟ್ ಟೈಮ್ ಶಿವಣ್ಣ ಅವರು ಯಾವಾಗಲೂ ಕೂಡ ಬಂದಿಲ್ಲ. JDSಅಲ್ಲಿ ಗೀತಾ ಶಿವರಾಜ್ಕುಮಾರ್ ಅವ್ರು ನಿಂತಾಗ ಧರ್ಮಪತ್ನಿ ಅವ್ರು ಹೋಗಬೇಕಾಗುತ್ತೆ ಅದಕ್ಕೆ ಹೋದರೆ ಹೊರತು ಅದಾದಮೇಲೆ ಯಾವತ್ತೂ ಕೂಡ ಯಾವುದೇ ಪಕ್ಷಕ್ಕೆ ಹೋಗಿರಲಿಲ್ಲ. ಹೋದ ಸತಿ ಚುನಾವಣೆಯಲ್ಲಿ ನನಗೆ ಬಂದರು, 1.5 ಗಂಟೆ ಮಾತ್ರ ನನಗೆ ಬಂದರು. ಆ ಸಂದರ್ಭದಲ್ಲಿ ಮಾನ್ಯ ಖಾರ್ಗೆ ಅವರು ಕೂಡ ಒಂದು ಕಾರ್ಯಕ್ರಮದಲ್ಲಿದ್ದರು, ಅದೇ ಕಾರ್ಯಕ್ರಮದಲ್ಲಿ ಮನವಿ ಮಾಡಿದರು, ಏನಾದ್ರು ಶಿವಣ್ಣವರೇ ನಮ್ಮ ಪಕ್ಷದ ಪರವಾಗಿ ಬೇರೆ ಅಭ್ಯರ್ಥಿಗಳಿಗೂ ಕೂಡ ನೀವೇನಾದರೂ ಹೋಗೋಕೆ ಆಗ್ತದಾ ಅಂತ ಕೇಳಿದಾಗ ಅವರು ಒಪ್ಕೊಂಡು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ, ಶಿವಮೊಗ್ಗದಲ್ಲಿ ಗೋಪಾಲಕೃಷ್ಣ ಅವರು ಇರ್ಬೋದು, ಭೀಮಣ್ಣ ನಾಯಕರು ಇರ್ಬೋದು, ದಿನೇಶ್ ಗುಂಡೂರಾವ್ ಅವರು ಇರ್ಬೋದು, ಸಾಕಷ್ಟು ಜನರಿಗೆ ಮೈಸೂರಿಂದ ಬೀದರ್ವರೆಗೂ ಕೂಡ ಎಲ್ಲಿ ಅವರಿಗೆ ಇಷ್ಟ ಆಗಿರ್ತಕ್ಕಂಥ ಅವ್ರು, ಯಾಕಂದರೆ ಎಲ್ಲ ಕಡೆಯೂ ಹೋಗೋಕ್ಕಾಗಲ್ಲ, ಅವ್ರು ವೈಯಕ್ತಿಕವಾಗಿ ಎಲ್ಲೆಲ್ಲಿ ಹೋಗ್ಬೇಕನ್ನಿಸ್ತು ಅಲ್ಲೆಲ್ಲದೂ ಕೂಡ ಅವ್ರು ಹೋಗಿ ಕ್ಯಾಂಪೇನ್ ಮಾಡಿದ್ದಾರೆ. ಅದಾದಮೇಲೆ ನನಗೆ ಮಾನ್ಯ ಸುರ್ಜೇವಾಲ್ ಅವರು ಒಂದು ದಿವಸ ಕೃತಜ್ಞತೆಗೆ ಹೇಳಕ್ಕೆ ಬಂದಾಗ ಗೀತಾ ಶಿವರಾಜ್ಕುಮಾರ್ ಅವ್ರನ್ನ, ಯಾಕೆಂದರೆ ಈಗ ಗೀತಕ್ಕೆ ಅವರು ಬಂದಿದ್ದಾರೆ, ಈಗ ನಾನು ಕೂಡ JDSಅಲ್ಲಿ ಇದ್ದೆ, ಹೋದ ಸತಿ JDSಅಲ್ಲಿ ನಿಂತು ಈ ಕಡೆ ಭಾಗದಲ್ಲಿ ನಾನು ಕೂಡ ಮತವನ್ನು ತಗೊಂಡಿದ್ದೆ. ಆವಾಗ ಕಷ್ಟ, JDS ಪಕ್ಷ ಅಂದಾಗ ಕೆಲವರೆಲ್ಲ ಮತ ಹಾಕಲ್ಲ, ನಾನು ಯಾರು ಅಂತ ಐಡೆಂಟಿಫೈ ಮಾಡೋಕ್ಕೆ ಹೋಗೋದಿಲ್ಲ. ಆ್ಯಂಡ್ ಬೇಸಿಕಲಿ ಐ ಥಿಂಕ್ ಈವನ್ ಕಾಂಗ್ರೆಸ್ಸು ಆ ಸಿದ್ಧಾಂತ ಇರೋರು ಮಾಡಲ್ಲ, ಯಾಕೆಂದರೆ ಇವತ್ತು JDS ಸ್ಥಿತಿ ನೋಡಿದರೆ ಗೊತ್ತಾಗುತ್ತೆ ಜನರು ಅವತ್ತು ನನ್ನನ್ನು ಯಾಕೆ ಓಟ್ ಹಾಕಿಲ್ಲ ಅಂತ ಹೇಳಿದರೆ ಇವತ್ತಿನ ನಿರ್ಧಾರಗಳಿಗೆ. ಯಾಕೆಂದರೆ ಬಿ ಟೀಮ್ ಅಂತ ಕರ್ಸ್ಕೊಂಡಿರೋದು ಈಗ ಒರಿಜಿನಲ್ ಟೀಮ್ ಆಯ್ತು ಅಷ್ಟೇ, ಏನೋ JDS BJPಯ ಒರಿಜಿನಲ್ ಟೀಮ್ ಆಗಿದೆ. ಸೊ ಆ ನಿಟ್ಟಿನ ಮೇಲೆ ಮೋಸ್ಟ್ಲಿ ನನಗೆ ಆ್ಯಸ್ ಎ ಪರ್ಸನ್ ಹಾಕ್ತಾಯಿದ್ರು, ಬಟ್ ಪಕ್ಷ ಒಂದು ವ್ಯವಸ್ಥೆಯಲ್ಲಿ ಆ ಸಂದರ್ಭದಲ್ಲಿ ಬರಲಿಲ್ಲ. ಇವತ್ತು ಗೀತಾ ಶಿವರಾಜ್ಕುಮಾರ್ ಅವ್ರನ್ನ ಪಕ್ಷದ ವತಿಯಿಂದ ಎಲ್ಲರ ಸಹಕಾರದಿಂದ ಇವತ್ತು ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ವಿಶ್ವಾಸ ಇದೆ ಘಟ್ಟದ ಮೇಲಂತೂ, ಭಾಳ ತುಂಬ ಚೆನ್ನಾಗಿದೆ ವಾತಾವರಣ ಘಟ್ಟದ ತಳಗೂ ಕೂಡ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡ್ತಕ್ಕಂಥ ವಾತಾವರಣ ನೋಡಿದರೆ ನನಗನ್ಸುತ್ತೆ ಹಿಂದುತ್ವ ಇದನ್ನೆಲ್ಲ ಮೀರಿ ಅಭಿವೃದ್ಧಿಯ ಒಂದು ಚಿಂತನೆ ಮೇಲೆ ಸರ್ಕಾರಕ್ಕೆ ಒಂದು ವಿಶ್ವಾಸವನ್ನು ಇಟ್ಟು ಹೆಚ್ಚು ಸರ್ಕಾರವನ್ನು, ಮತ್ತು ಗೀತಾ ಶಿವರಾಜ್ಕುಮಾರ್ ಅವ್ರಿಗೆ ಅವರು ಕೂಡ ಆಸೆ ಇದೆ ಏನಂತ ಹೇಳಿದರೆ ಒಂದು ಸತಿ ಸಂಸದರಾಗಿ ಧ್ವನಿಯಾಗಿ ಇರಬೇಕು ಅಂಥೇಳಿ. ಅದು ಅವಕಾಶ ಕೊಟ್ಟಾಗ ಮಾತ್ರ ಆಗ್ತದೆ, ಇಲ್ಲಾಂದರೆ ಭಾಳ ಕಷ್ಟ ಆಗ್ತದೆ. ಆದರೆ ಈ ಸತಿ ಅವರು ಸಂಸದರಾಗಿ ಗೆದ್ದು ಹೋಗ್ತಾರೆ ಅಂಥೇಳಿ ವಿಶ್ವಾಸವನ್ನು ಕೂಡ ಇದೆ. ಹೆಚ್ಚು ಇವತ್ತು ಒಂದು ಈ ಒಂದು 10 ದಿವಸದೊಳಗೆ ಡೆವಲಪ್ಮೆಂಟ್ ನೋಡಿದಾಗ ಸುಕುಮಾರ್ ಶೆಟ್ಟರು ಬಂದರು, ಮತ್ತು ಬೇರೆ ಬೇರೆಯವರು ಕೂಡ ಅವರೆಲ್ಲರೂ ಮಾತಾಡಿದ್ದಾರೆ. ಅವ್ರದೆಲ್ಲ ನೋಡಿದಾಗ ಈ ಕಡೆ ಭಾಗದಲ್ಲಿ ನಾನು ಹೇಳೋದು ಅದೆಲ್ಲ ನೋಡಿದಾಗ, ಮತ್ತು ಇಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಿದಾಗ, ಮತ್ತು ಗೋಪಾಲ ಪೂಜಾರಿಯವರ ಶಕ್ತಿಯನ್ನು ನೋಡಿದಾಗ ನನಗನ್ಸುತ್ತೆ ಹೆಚ್ಚು ಮತ ಇಲ್ಲೂ ಕೂಡ ಲೀಡ್ ತೊಗೊಂಡು ಎಲ್ಲ ಕಡೆಯೂ ಕೂಡ 8 ಕ್ಕೆ 8 MLA ಕ್ಷೇತ್ರದಲ್ಲೂ ಕೂಡ ನಾವು ಲೀಡ್ ತೊಗೊಳ್ತಕ್ಕಂಥ ವ್ಯವಸ್ಥೆನ ನಾನು ಮಾಡ್ತೀನಿ. ಒಂದು ಯಾವತ್ತೂ ಕೂಡ ನಾನು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಬೇರೆಯವ್ರ ಮನೆ ಒಡೆದು ಬೇರೆಯವ್ರ ವೀಕ್ನೆಸ್ ಮೇಲೆ ನಾವು ಸ್ಟ್ರೆಂತ್ ತೊಗೊಳ್ಬಾರ್ದು. ಅದು ಒರಿಜಿನಲ್ ಅಲ್ಲ, ಅದು ಒರಿಜಿನಲ್ ಅಲ್ಲ, ಅದು ನಮಗೆ ಅವಶ್ಯಕತೆ ಇಲ್ಲ. ಅದು ಬ್ರಿಟಿಷರ್ಸ್ ಮಾಡೋರು, ಅದು ಇವತ್ತು BJPಯವರು ಮಾಡ್ತಾಯಿದ್ದಾರೆ. ಈಗ ಏನಾಗಿದೆ, ಅವ್ರಿಗೆ ಹೊಡೆತ ಬಿದ್ದಿದೆ, ಅದು ಎದ್ದು ಕಾಣಿಸ್ತಾ ಇದೆ. ಆದರೆ ನಾವು ಚುನಾವಣೆ ಮಾಡ್ತಾ ಇರೋದು, ನಾವೇನು ಸಾಧನೆ ಮಾಡಿದ್ದೀವಿ, ನಾವೇನು ಸಹಕಾರ ಮಾಡಿದ್ದೀವಿ ಅದ್ರ ಮೇಲೆ ನಾವು ಮಾಡ್ತೀವಿ ಹೊರತು ಬೇರೆಯವರು ಅವ್ರು ಹೊಡ್ಕೊಂಡಿದ್ದಾರೆ ಅದಕ್ಕೋಸ್ಕರನೇ ನಾವು ಚುನಾವಣೆಯನ್ನು ಭಾಳ ಈಸಿಯಾಗಿ ಮಾಡ್ತೀವಿ. ನೋ, ನಮಗೆ ಇವತ್ತು ಗ್ಯಾರಂಟಿಯನ್ನು 91% ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಮನೆಗಳು ನಮ್ಮ ಋಣದಲ್ಲಿ ನಮ್ಮ ಸಹಕಾರದಲ್ಲಿದ್ದಾರೆ. ಅದನ್ನು ಹೋಗಿ ನಾವು ಮತವನ್ನು ಪರಿವರ್ತನೆ ಮಾಡ್ತಕ್ಕಂಥ ಕೆಪಾಸಿಟಿ ಇದೆ. ಅವರು ಒಡ್ಕೊಂಡಿದ್ದಾರೆ ಅದಕ್ಕೋಸ್ಕರನೇ ನಾವು ಭಾಳ ಗೆದ್ದುಬಿಡ್ತೀವಿ ಈಸಿಯಾಗಿ ಅಂತ ಮಾಡೋದಿಲ್ಲ. ಯಾರು 10 ಓಟ್ ತೊಗೊಳ್ತಾನೆ ಅವನು ಕೂಡ ನಮ್ಮ
ವಿರೋಧ ಅಭ್ಯರ್ಥಿ ಅವ್ರ ವಿರುದ್ಧವಾಗಿ ನಾವು ಕಣ ಇಳಿಸ್ಬೇಕಾಗತ್ತೆ. ಅದರಲ್ಲಿ ಸೈಜು, ಗಾತ್ರ, ದೊಡ್ಡ ಮನುಷ್ಯರು, ಚಿಕ್ಕ ಮನುಷ್ಯರು ಎಲ್ಲ ಬರೋದಿಲ್ಲ. ಅದು ಏನಂದರೆ ಆಫ್ಟರ್ ಆಲ್ ಒಂದು ಹೇಳ್ತೀನಿ, ಬಿ ಜೆ ಪಿನೂ ಕೂಡ ಇವತ್ತು ಗೊಂದಲಗೂಡಾಗಿದೆ, ಬರೀ ಇಲ್ಲಲ್ಲ, ರಾಜ್ಯದಲ್ಲಿ ಎಲ್ಲ ಕಡೆಯೂ ರಾಡಿ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಅವರ ಒಂದು ಸಿದ್ಧಾಂತ ಇವತ್ತು ಕೂಡ ಹಿಂದುತ್ವ ಹಿಂದುತ್ವ. ನಾನು ಹೇಳ್ತಾ ಇದ್ದಲ್ಲ, ವಿ ಶುಡ್ ಕಮ್ ಔಟ್ ಆಫ್ ಇಟ್, ಎಲ್ಲ ಬಂದುಬಿಡಬೇಕು, ರಾಮ ಕೃಷ್ಣ ಇವನ್ನೆಲ್ಲ ಬಿಡಬೇಕು, ರಾಮಕೃಷ್ಣ ಗುಡಿಯಲ್ಲಿರಬೇಕು. ಜನರ ಸೇವೆ ಮಾಡೋದ್ರಲ್ಲಿ ಜಾತಿ ಧರ್ಮ ತೊಗೊಂಡು ಬಂದುಬಿಟ್ರೆ, ನಾವು ಹೇಳ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕಾನ್ಸ್ಟಿಟ್ಯೂಷನ್ ಯಾಕೆ ಕೊಟ್ಟಿದ್ದಾರೆ ಅಂತೇಳಿ ಪ್ರಶ್ನೆ ಬಂದುಬಿಡ್ತದೆ. ಇದೆ, ನಾನು ಇಲ್ಲ ಅಂತ ಹೇಳಲ್ಲ, ಜನರು ಬದಲಾವಣೆ ಆಗ್ತಾರೆ, ಬದಲಾವಣೆ ಹಂತದಲ್ಲಿದ್ದಾರೆ. ಈ ಚುನಾವಣೆಯಲ್ಲಿ ಅತಿ ಹೆಚ್ಚು ಬದಲಾವಣೆ ಮಾಡ್ತಾರೆ. ನಾವು ಎಷ್ಟೇ ಮಾಡಿದ್ರೂ ನಾವೇ ಕೂತ್ಕೊಂಡು ಏನೋ ಒಂದು ಪ್ರೋತ್ಸಾಹ ಮಾಡೋದು, ನಾವು ಏನು ಕೆಲಸ ಮಾಡಿದ್ದೀವಿ ಅದ್ರ ಮೇಲೆ ಮಾತ್ರ ಕೇಳಬೇಕಾಗ್ತದೆ ಯಾವಾಗಲೂ ಕೂಡ. ಅದಕ್ಕೆ ನಾನು ಫಸ್ಟ್ ಹೇಳಿದ್ದಲ್ಲ, ಜನರಿಗೆ ಇಲ್ಲಿ ಹಸಿವಿತ್ತು, ಈಗ ಜನರಿಗೆ ಇಲ್ಲಿ ಹಸಿವಿಲ್ಲ, ಅದು ಫುಲ್ ಆಯಿತು, ಇದು ಸಾಕಾಗಿ ಹೋಗ್ಬಿಟ್ಟಿದೆ, ಅವ್ರಿಗೆ ಇಲ್ಲಿ ಹಸಿವಿದೆ. ಅದನ್ನು ನೋಡಬೇಕಾಗ್ತದೆ, ಅದನ್ನು ನೋಡಿಕೊಂಡು ನಮಗೆ ವಿಶ್ವಾಸ ಇದೆ. ಬೇರೆ ವೀಕ್ನೆಸ್ ಮೇಲೆ ನಾವು ಚುನಾವಣೆ ಮಾಡೋದಿಲ್ಲ. ನಾನು ಸೂಕ್ಷ್ಮವಾಗಿ ಈಗ ಒಂದು 3-4 ಡೇಸಿಂದ ಅದನ್ನು ವಿಶೇಷವಾಗಿ ಯಾವಾಗ SBI ಬ್ಯಾಂಕಿಗೆ ಯಾರ್ಯಾರು ಬಾಂಡ್ ತೊಗೊಂಡಿದ್ದಾರೆ ಅದನ್ನ ಮರ್ಯಾದಿಂದ ಹೊರಗಡೆ ಜನರಿಗೆ ಹೇಳಬೇಕು ಅಂಥೇಳಿ ಏನು ಹೇಳಿದ್ದಾರೆ, ದಟ್ಸ್ ಎ ವೆರಿ ವೆರಿ ಗುಡ್ ಡಿಸಿಷನ್. ಈಗ ಬರಕ್ಕೆ ಸ್ಟಾರ್ಟ್ ಆಗಿದೆ. ನೀವು ಅದನ್ನು ತೊಗೊಂಡಾಗ ಸೂಕ್ಷ್ಮವಾಗಿ ನಾನು ಎಲ್ಲದನ್ನು ನೋಡೋಕ್ಕಾಗಿಲ್ಲ, ಯಾಕೆಂದರೆ ಅದು ಲಕ್ಷಾಂತರ ಬಾಂಡ್ಸ್ ಇದ್ದಾವೆ ಅದರೊಳಗೆ. ಹೆಂಗಿದೆ ಅಂತ ಹೇಳಿದರೆ ಮಸಲ್ ಪುಲ್ಲಿಂಗ್ ಕಾಣಿಸುತ್ತೆ ಎದ್ದು. ಈಗ ಸುಕುಮಾರ್ ಶೆಟ್ಟರ್ ಮೇಲೆ ಅವ್ರ ದೊಡ್ಡ ಬಿಸ್ನೆಸ್ ಮ್ಯಾನು ಅವ್ರ ಮೇಲೆ ಏನಾದ್ರು ರೇಡ್ ಮಾಡಿದ್ದಾರೆ ಅಂದರೆ, ಕರೆಕ್ಟಾಗಿ 2 ತಿಂಗಳಾದಮೇಲೆ ಅವರಿಂದ ಬಾಂಡ್ಸು ಬಿ ಜೆ ಪಿಗೆ ಹೋಗಿದ್ದಾವೆ. ಇಲ್ಲ ಅಂದರೆ ಯಾರ್ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಒಂದು 5,000 crores, 6,000 crores, ಅವರು ಇವತ್ತು ಬಾಂಡ್ ತೊಗೊಂಡು ಹೋಗಿ ಕೊಟ್ಟಿದ್ದಾರೆ ಅಲ್ಲಿಗೆ. ಇಟ್ಸ್ ಲಂಚ ತಗೊಳ್ಳೋ ವ್ಯವಸ್ಥೆ ಇದು. BJP ಅವರು ಭಾಳ ಬುದ್ಧಿವಂತರು ಅಂದ್ರಲ್ಲ, ಈ ಬುದ್ಧಿವಂತರು ಎಷ್ಟೇ ಬುದ್ಧಿವಂತರು ಇದ್ರೂ ಜನರು ಬೆವರು ಸುರಿಸಿ ಟ್ಯಾಕ್ಸ್ ಕಟ್ಟಿರೋ ಹಣನ ಒಂದಲ್ಲ ಒಂದು ರೀತಿಯಲ್ಲಿ ಸಿಕ್ಕಾಕತ್ತಾರೆ. ಅದರಲ್ಲಿ ಉದಾಹರಣೆ ಇದೆ. ಈ ರಾಜ್ಯದ ಜನರಿಗೆ ಗೊತ್ತಾಗಬೇಕು. ನಾನು ಇವತ್ತು ಕೂಡ ಹೇಳ್ತಾ ಇಲ್ಲ, ಕಾಂಗ್ರೆಸ್ ಆಗಲಿ ನೋ, ನಾವು ಮಾತಾಡ್ತಾ ಇದೀವಿ ಒಂದೇ ನಿಮಿಷ. ಈಗ ನೀವು ಕೇಳ್ತಾ ಇದ್ದೀರಿ, ನಾನು ಹೇಳ್ತಾ ಇದ್ದೀನಿ. ಎಷ್ಟೊಂದು ಕಡೆಗೆ ಮಲ್ಲಿಕಾರ್ಜುನ್ ಖಾರ್ಗೆ ಅವ್ರು ಹೇಳಿದ್ದಾರೆ, ಸಿದ್ದರಾಮಯ್ಯ ಅವ್ರು ಹೇಳಿದ್ದಾರೆ, ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬರಬೇಕಲ್ಲ ಮಾಧ್ಯಮದಲ್ಲಿ, ಎಲ್ಲ ಮಾಧ್ಯಮದಲ್ಲಿ ಬಂದರೆ ಖುಷಿ ಆಗುತ್ತಪ್ಪ, ನಾವು ಖುಷಿ ಆಗುತ್ತೆ. ನಾನು ಈಗ ನಾನು ಏನಾದ್ರು ಅದ್ರ ಮುಂದೆ ಭಾಗ ಮಾತಾಡಿಬಿಟ್ರೆ ನಮಗೆ ನಿಮಗೆ ಯುದ್ಧ ಸ್ಟಾರ್ಟ್ ಆಗುತ್ತೆ. ಬೇಡ, ನಾನು ಹಂಡ್ರೆಡ್ ಪರ್ಸೆಂಟ್ ತಗೊಂಡು ಹೋಗಿ ಹೋಗ್ತೀವಿ. ನಾವು ಎರಡು ವಿಚಾರನ ನಾನು ಈಗ ಸಂದರ್ಭದಲ್ಲಿ ಅದನ್ನು ಹೇಳಬೇಕಂತ ಇದೆ. ಈಗ ನಾನು 57,000 crores ಯಾಕಂದ್ರೆ ಹೇಳಬೇಕಿದ್ದನ್ನು, ಇದನ್ನು ಮತ್ತು ಅದನ್ನು ಹೇಳ್ತಾ ಇದ್ದೀವಿ. 57,000 crores ನಾವು ಖರ್ಚು ಮಾಡ್ತಾ ಇದ್ದೀವಲ್ಲ ಈ 5 ಯೋಜನೆಗೆ, ಅದು ನಾನು ನಮ್ಮಪ್ಪನ ಮನೆಯಿಂದ ತಂದಿಲ್ಲ. ನಾನು ನೀವು ಬೆವರು ಸುರಿಸಿ ಟ್ಯಾಕ್ಸ್ ಕಟ್ಟಿರ್ತೀರ, ಆ ಟ್ಯಾಕ್ಸ್ ಹಣನ ನಾವು ಕರೆಕ್ಟಾಗಿ ಮಾತು ಕೊಟ್ಟಂಗೆ ನಾವು ನಡೆಸ್ಕೊಂಡಿದ್ದೀವಿ. ಅದೇ ರೀತಿ ಅದಕ್ಕೆ ನಾನು ಹೇಳಿದೆ, ನಾನು ಇದು ಭ್ರಷ್ಟಾಚಾರದ ಬುದ್ಧಿವಂತಿಕೆಯ ಹಣ ಅಂತೇಳಿ. ಇಷ್ಟು ದಿವಸ ನಮಗೆ ಯಾರಿಗೂ ಗೊತ್ತಾಗಿರಲಿಲ್ಲ, ಈಗ ದೇಶಕ್ಕೆ ಗೊತ್ತಾಗಿದೆ. ಗೊತ್ತಾಗಿದೆ 4-5 days back. 100% ವಿ ವಿಲ್ ಟೇಕ್ ದಿಸ್ ಟು ಪಬ್ಲಿಕ್. 100% ಪಬ್ಲಿಕ್ಗೂ ಎಷ್ಟು ಮಟ್ಟಿಗೆ ಇದು ಗ್ರಾಸ್ಪ್ ಮಾಡೋದಕ್ಕೆ ಅರ್ಥ ಆಗುತ್ತೆ ಅನ್ನೋದು ಭಾಳ ದೊಡ್ಡ ಪ್ರಶ್ನೆ ಆಗುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕತ್ತೆ. ನೀವೇನೋ ಬರೆದ್ಬಿಡ್ದು ಈ ನೀವು ಕಾಮನ್ ಮ್ಯಾನಿಗೆ ಹೋಗ್ಬಿಟ್ಟು ಬಾಂಡ್ ಅಂತ, ಏ ಹೋಗಮ್ಮರಯ್ಯ ಅಕ್ಕಿ ಕೊಟ್ರ, ಇದು ಕೊಟ್ರ ಸಿದ್ದರಾಮಯ್ಯ, ಇದನ್ನೇ ಮಾತಾಡ್ತಾರೆ ಹೊರತು ಇಲ್ಲ ಹಿಂದುತ್ವನೂ ಮಾತಾಡ್ಬೋದು, ವಿಚ್ ಇಸ್ ರೆಡ್ಯೂಸ್. 10 ಜನರಲ್ಲಿ ಇವತ್ತು ಬರೀ 2-3 ಜನರು ಮಾತಾಡಿರ್ಬೋದು. 2013 ಭಾವನಾತ್ಮಕ ಚುನಾವಣೆ ಈ ಸತಿ ನಡೆಯೋದಿಲ್ಲ, ಮೋದಿಯವ್ರ ಗ್ಯಾರಂಟಿ ವರ್ಕೌಟ್ ಆಗಲ್ಲ, ಯಾಕೆಂದರೆ ಇನ್ನೂ ಡೆಲಿವರಿಯಲ್ಲಿದೆ, ಅದು ಇನ್ನೂ ಪ್ರೊಡಕ್ಷನಲ್ಲಿದೆ, ಅದು ಇನ್ನೂ ಡೆಲಿವರಿನೇ ಆಗಿಲ್ಲ. ಅದು ನಾವು ಮಾತು ಕೊಟ್ಟು ಡೆಲಿವರಿಯಾಗಿ ಕೊಟ್ಟು ಜನರು ವಾಪಸ್ ನಮಗೆ ಹಾಕ್ತಾ ಇದ್ದಾರೆ. ಸಿ ಮಾರ್ಕೆಟಲ್ಲಿ ನಾವು ಯಾವತ್ತೂ ಕೂಡ, ನಾನು ಹೇಳಿದ್ನಲ್ಲ, ಮಾರ್ಕೆಟಲ್ಲಿ ದುಡ್ಡಿರಬೇಕು, ಮನುಷ್ಯನ ಬಾಡಿಲಿ ಬ್ಲಡ್ ಇರಬೇಕು, ಆವಾಗ ಚಾಲ್ತಿ ಇರುತ್ತೆ ಮನುಷ್ಯನ ಇದರೊಳಗೆ ಎಲ್ಲ ಪಾರ್ಟ್ಸು ಚೆನ್ನಾಗಿ. ಹಾಗೆ ಮಾರ್ಕೆಟಲ್ಲಿ ನಾವು ಬಡವ್ರ ಕೈಯಲ್ಲಿ ದುಡ್ಡು ಕೊಟ್ಟಿದ್ದೀವಿ, ಸರ್ಕಾರ ಚೆನ್ನಾಗಿ ಹೋಗುತ್ತೆ. ಸಾಹುಕಾರರ ಕೈಯಲ್ಲಿ ದುಡ್ಡಿದ್ರೆ ಏನಾಗುತ್ತೆ, ಬ್ಯಾಂಕಲ್ಲಿ ಇಟ್ಟಿರ್ತಾರೆ. ಬ್ಯಾಂಕಲ್ಲಿ ಇಟ್ಬಿಟ್ರೆ ನಿಮ್ಮ ಜೋಬಲ್ಲಿ ದುಡ್ಡಿರಲ್ಲ. ದಿಸ್ ಇಸ್ ದ ರೈಟ್ ವೇ. ಹೊರೆ ಏನಾಗಲ್ಲ, 100% ಮ್ಯಾನೇಜ್ಮೆಂಟ್ ಮಾಡಬೇಕು. ಸಿದ್ದರಾಮಯ್ಯ ಸಾಹೇಬರು ಅದು ಮಾಡ್ತಾರೆ. ಆದರೆ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಈಗ ನಾನು ಹೇಳಿದ್ದಲ್ಲ ನಿಮಗೆ, ಈ ಬಾಂಡ್ಸ್ ತೊಗೊಂಡಿರೋದು ಲೀಗಲ್ಲಾಗೆ ತೊಗೊಂಡಿದ್ದಾರೆ, ಬಟ್ ಯಾವ ದುಡ್ಡಿಂದ ಅಲ್ಲ,
ದಟ್ ಹ್ಯಾಸ್ ಟು ಕಮ್ ಡ್ರಗ್ಸಲ್ಲಿ ಬಂದಿರ್ಬೋದು, ಕಾರ್ಡ್ಸಲ್ಲಿ, ಗ್ಯಾಂಬ್ಲಿಂಗಲ್ಲಿ, ಲಾಟ್ರಿ ಅಲ್ಲ. ನಾನು ಹೇಳೋದು ಇದನ್ನೆಲ್ಲ ಎಷ್ಟು ಮಟ್ಟಿಗೆ ಜನರಿಗೆ ನಾವು ಎಷ್ಟು ವಾಯ್ಸ್ ಕೊಟ್ರೇನು ಮಾಧ್ಯಮದವರು, ನೀವು ಕೂಡ ಬರೀ ನಾವು ಹೇಳೋದಲ್ಲದೆ, ಬಿಕಾಸ್ ಯು ಆರ್ ದ ಫೋರ್ತ್ ಪಿಲ್ಲರ್, ನೀವು ತಗೊಳ್ಳಿ, ನಾವು ಮಾಡ್ತಾ ಇಲ್ಲ ಅಂದ್ಕೊಳ್ಳಿ, ನೀವು ಮಾಡಿ, ನೀವು ವಿಶ್ಲೇಷಣೆ ಮಾಡ್ತಾ ಇದ್ದೀರಾ, ಇನ್ನೂ ಹೆಚ್ಚು ಮಾಡಿ, ಅವಾಗಾದರೂ ನಮಗೆ ಬುದ್ಧಿ ಬರುತ್ತೆ, ನಾವು ಮತ್ತೆ ಅದನ್ನು ತೊಗೊಂಡು ಮತದಾರರ ಹತ್ರ ಬೇಕಾದ್ರೆ ಹೋಗ್ಬೋದು. ಅದು ನನಗೆ ಗೊತ್ತಿಲ್ಲ, ನನಗೆ ಅದೆಲ್ಲ ನಾನೇ ನನ್ನ ಜಿಲ್ಲೆಯಲ್ಲಿ ಯಾರಿಗೂ ಕೊಡ್ಸೋಕ್ಕಾಗಿಲ್ಲ. ಸಿ ಅದಕ್ಕೆ ನಾನು ಹೇಳಿದ್ದಲ್ಲ ಪಾಪ ನೋಡಿ, ಒಂದು ಅದಕ್ಕೆ ನಾನು ಫಸ್ಟ್ ಹೇಳಿದೆ, ನನ್ನ ತಂದೆ ಬಂಗಾರಪ್ಪಾಜಿಯವರ ಅನ್ವಯಿಗಳವರು, ಒರಿಜಿನಲ್ ಕಾಂಗ್ರೆಸ್ ಅವರು. ನೀವು ಅದನ್ನು ಹೋಗ್ಬಿಟ್ಟು ಈ ಥರ ಒಬ್ಬ ಎಮ್ ಎಲ್ ಎ ಆದವರು ಈ ಕ್ಷೇತ್ರದವರಿಗೆ ಈ ಥರ ಹೇಳಿಬಿಟ್ರೆ ಕಷ್ಟ. ಈಗ ನಮಗೆಲ್ಲ ನಾವು ಗೋಪಾಲ್ ಪೂಜಾರಿಯವ್ರು ಸೋಲ್ತಾರೆ ಅಂತೇಳಿ ನಾನು ಅಂದ್ಕೊಂಡಿರಲಿಲ್ಲ. ನಾವು ಎಲ್ಲ 100% ಬಿಕಾಸ್ ಅಷ್ಟು ಚೆನ್ನಾಗಿ ಸೂಪರಾಗಿ ವರ್ಕ್ ಮಾಡಿದರು. ಜನರು ತೀರ್ಮಾನ ತೊಗೊಂಬಿಡ್ತಾರೆ ಕೆಲಸಕ್ಕೆ. ಹೋದ ಸತಿ 2018 ನಾನು ಸೋಲ್ತೀನಿ ಅಂತ ನನ್ನ ಜೀವನದಲ್ಲಿ ಅಂದ್ಕೊಂಡಿರಲಿಲ್ಲ ನಾನು. ಹಾಂ ಮಾಡಿದ್ರು ಅದಕ್ಕೆ, ಹಾಂ ಮತ್ತೆ ಪರವಾಗಿಲ್ಲ. ಬಟ್ ಅಲ್ಲ, ಅವ್ರಿಗೆ ಸೀಟೇ ಕೊಡಲಿಲ್ಲಲ್ಲ ಬಿ ಜೆ ಪಿಯವರು. ನೋ ಸಿ ಗೀತಾ, ನಾನು ಕೋಟ ಶ್ರೀನಿವಾಸ ಅವ್ರದ್ದು ಗೊತ್ತಿಲ್ಲ, ಯಾಕೆಂದ್ರೆ ಅದನ್ನ ಈ ಬಿ ಜೆ ಪಿ ಅವರು ಅಲ್ಲ, ಭಾಳ ಈಸಿಯಾಗಿ ಉತ್ತರ ಕೊಡ್ತೀನಿ. ಬಿ ಜೆ ಪಿ ಅಲ್ಲಿ ಏನು ಗೊತ್ತಾ, ಅವ್ರು ಯಾವಾಗ ಬೇಕಾದ್ರೆ ಯಾವ ಪ್ಲೇಟಾದರೂ ತೆಗೆದು ಎಸಿತಾರೆ, ಯಾವ ಪ್ಲೇಟಾದರೂ ತಂದು ಹಾಕ್ತಾರೆ ಅವರಿಗೆ. ಯಾಕೆಂದರೆ ಎಲ್ಲರೂ ಗೆಲ್ಲೋದು ಬಿ ಜೆ ಪಿ ಅಲ್ಲಿ ಮೋದಿಯವ್ರ ಹೆಸರಲ್ಲಿ, ಇನ್ಕ್ಲೂಡಿಂಗ್ ರಾಘವೇಂದ್ರ. ನಿನ್ನೆ ಭಾಷಣ ಮಾಡಿದ್ರೆ ನಾನು ಕೆಲಸ ಮಾಡಿದ್ದೀನಿ ಅಂತ ಹೇಳಲಿಲ್ಲ, ಮೋದಿಯವ್ರು ನೋಡಿ ವೋಟ್ ಹಾಕಿ, ಮೋದಿಯವ್ರ ಭಾಷಣನ ಕೇಳಕ್ಕೆ ಬನ್ನಿ ಅಲ್ಲ. ಹಾಂ ಅದೇ ಅಲ್ಲ, ಅವ್ರ ಬಾಯಲ್ಲೇ ಅಲ್ಲ, ಮೋದಿ ಭಾಷಣ ಕೇಳಕ್ಕೆ ಬನ್ನಿ ಅಂತಾರೆ. ಮೋದಿ ಭಾಷಣದಿಂದ ನನಗಂತೂ ಊಟಕ್ಕೆ ಹೊಟ್ಟೆ ತುಂಬಿಲ್ಲ, ನಿಮಗೇನಾದ್ರು ತುಂಬಿದೆಯಾ? ಓಕೆ, ಬಟ್ ಬಿಡಿ ಒಂದು ಕಡೆಗೆ. ಗೀತಾ ಶಿವರಾಜ್ಕುಮಾರ್ ಅವ್ರನ್ನ ಲಾಸ್ಟ್ ಎಮ್ ಎಲ್ ಎ ಎಲೆಕ್ಷನ್ ಆಗಿ ನಮ್ಮ ಸರ್ಕಾರ ಬಂದ ತಕ್ಷಣ ಸುರ್ಜೇವಾಲ ಅವ್ರ ಮನೆಗೆ ಬಂದು ಮಧುವರಿಗೆ ಹೇಳಿದ್ದೀನಿ, ಗೀತಾ ಶಿವರಾಜ್ಕುಮಾರ್ ಅವ್ರನ್ನ ಎಮ್ ಪಿ ಕ್ಯಾಂಡಿಡೇಟ್ ಮಾಡಿ ಚೆನ್ನಾಗಿ ಒಳ್ಳೆ ರಿಪೋರ್ಟ್ ಬರ್ತಾ ಇದೆ ಅಂತೇಳಿ ಹೇಳಿದರು. ನಾವು ಅವಾಗ ಏನು ಮಾಡಿದ್ವಿ, ಗೀತಕ್ಕವ್ರು ಒಂದೇ ಸತಿ ಓಡಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಬೇರೆಯವ್ರು ಯಾರು ಕ್ಯಾಂಡಿಡೇಟ್ ಆಗೋದು, ಓ ಬರೀ ಇವರೇ ಮಾಡಬೇಕಾ ಇಂಥದ್ದೇ, ಅದು ಬರೋದು ಬೇಡ. ಆಮೇಲೆ ಯಾಕೆ ಅವರಿಗೆ ನಾವು ತಂದುಬಿಟ್ಟು ಸುಮ್ಮನೆ ಕೆಟ್ಟ ಇದನ್ನ ಕೊಡೋಕ್ಕೆ, ನನಗೆ ಶಿ ಇಸ್ ಮೈ ಸಿಸ್ಟರ್, ಶಿವಣ್ಣನ ಧರ್ಮಪತ್ನಿ, ನಾನು ಅದನ್ನ ಕೊಡೋಕ್ಕೆ, ಅದಕ್ಕೆ ರೆಸ್ಪೆಕ್ಟ್ಫುಲ್ ಆಗಿ ಲೆಟ್ ಪಾರ್ಟಿ ಡಿಸೈಡ್ ಅಂತ. ಬಟ್ ಶ್ರೀನಿವಾಸ ಪೂಜಾರಿ ಅವ್ರನ್ನ ಉಡುಪಿ ಚಿಕ್ಕಮಗಳೂರಿಗೆ ತಂದಿಟ್ಟಿದ್ದಾರೆ ಅಂತ ಹೇಳಿದರೆ, ಹಾಗಾದ್ರೆ ಶೋಭಾ ಕಾರಂಜಿಲಿ ಎಷ್ಟು ವರ್ಸ್ಟ್ ಎಂ ಪಿ ಇರ್ಬೋದು ಹೇಳಿ, ಮಾನ ಮರ್ಯಾದೆ ಎಷ್ಟು ಹೋಗಿರ್ಬೋದು ಹೇಳಿ ನೋಡೋಣ. ಅಲ್ಲ ಅದಕ್ಕೆ ಅದೇ ಅಲ್ಲ, ಅವ್ರು ಕೊಡೋದೇ ಬೇಡ, ಅವ್ರು ಕಳಿಸಿರೋದೆ ಈ ಬಾಂಡ್ ಇದ್ದಂಗೆ ಲಂಚ ತಗೊಳ್ಳೋ ರೀತಿ. ಅದು ಏನು ನೀವು ಹೇಳಿದ್ರಲ್ಲ ಎಂಥದ್ದು ಎಲೆಕ್ಷನ್ ಬಾಂಡು, ಸೇಮ್ ಅದೇ. ಎಷ್ಟು ವರ್ಸ್ಟ್ ಆಗಿರ್ಬೋದು ಶೋಭಾ ಕಾರಂಜಿಲಿ, ಅದಕ್ಕೆ ಅಲ್ಲಿ ಕಳಿಸಿದ್ದಾರೆ. ಅವ್ರೇನು ಮಾಡಿದ್ದಾರೆ, ಅಲ್ಲೇ ವರ್ಸ್ಟ್ ಇರೋರು ಇಲ್ಲೇ ಯಾಕೆ ತಂದು ತುಂಬ್ತಾ ಇದ್ದೀರಿ ಅಂತ ಬಿ ಜೆ ಪಿಯವ್ರು ಬೈತಾ ಇದ್ದಾರೆ, ನಾವಲ್ಲ. ಅದಕ್ಕೆ ಅವ್ರ ರಾಡಿನ ಅವ್ರು ಸರಿ ಮಾಡ್ಕೊಳ್ಳಿ, ನಾವು ಯಾಕೆ ತಲೆ ಕರೆಸ್ಕೋಬೇಕು? ಗೀತಾ ಶಿವರಾಜ್ಕುಮಾರ್ ಅವರು ನಾಳೆ ಬೆಳಗ್ಗೆ, ನಾಳೆಯಿಂದ ನಾವು ಕ್ಯಾಂಪೇನಿಂಗ್ ಸ್ಟಾರ್ಟ್ ಮಾಡ್ತೀವಿ. ಅದನ್ನು ಯಾಕೆಂದರೆ ನಾವು ನಾನ್ ಸ್ಟಾಪು ಅದು ಹೇಳ್ತೀನಿ. 20 ನಾವು ಶಿವಮೊಗ್ಗ ಭದ್ರಾವತಿಯಿಂದ ಎಂಟ್ರ್ ಆದರೆ ಅಲ್ಲೆಲ್ಲ ಸಂಗಮೇಶ್ವರ್ ಅವ್ರ ಶಾಸಕರು ಇರೋದ್ರಿಂದ ಅಲ್ಲೆಲ್ಲ ಪ್ರೊಸೆಷನ್ ಮುಗಿಸಿ ಶಿವಮೊಗ್ಗಕ್ಕೆ ಬರ್ತಾರೆ. ಶಿವಮೊಗ್ಗದಲ್ಲೆಲ್ಲ ಹಾಕಿ ನಾವೆಲ್ಲ 7 ಕ್ಷೇತ್ರದ್ದು ಕೂಡ ಘಟ್ಟದ ಮೇಲೆ ಎಲ್ಲ 7 ಕ್ಷೇತ್ರದವರು ಕೂಡ ಮಾಡಿ ಒಂದು ದೊಡ್ಡ ಸಭೆ ಮಾಡಿ ನಾವು ವರ್ಕ್ ಸ್ಟಾರ್ಟ್ ಮಾಡೋದು. ಏನು ಗೊಂದಲ ಇಲ್ಲ, ಎವ್ರಿಥಿಂಗ್ ಈಸ್ ಓಕೆ, ಎವ್ರಿಬಡಿ ಈಸ್ 100% ಕಮಿಟೆಡ್. ಅದಾದಮೇಲೆ ನಾಳೆ ನೈಟು ಕೊಲ್ಲೂರು ಮೂಕಾಂಬೆಗೆ ಬಂದು ಕೊಲ್ಲೂರಲ್ಲಿ ಬಂದು ಉಳಿದು ಬೆಳಗ್ಗೆ ದೇವಿ ದರ್ಶನ ಮಾಡಿ ಅಲ್ಲಿಂದ ನಾವು ನೇರವಾಗಿ ಎಲ್ಲ ಮುಖಂಡರು ಅಧ್ಯಕ್ಷರು ಅವರೆಲ್ಲ ಪಕ್ಷದ ಒಂದು ಫಂಕ್ಷನ್ನು ಫಿಕ್ಸ್ ಮಾಡಿದ್ದಾರೆ, ಅಲ್ಲಿಗೆ ಬರ್ತಾರೆ. ಯಾಕೆಂದರೆ ಗೀತಕ್ಕವ್ರು ಬಂದು ಎಲ್ಲರ ಸಹಕಾರ ಕೇಳಬೇಕಾಗ್ತದೆ. ಅದಾದಮೇಲೆ ನಾನ್ ಸ್ಟಾಪು ಟಿಲ್ 7th ಚುನಾವಣೆಯನ್ನು ಮಾಡ್ತಾರೆ. ಗೀತಾ ಶಿವರಾಜ್ಕುಮಾರ್ ಅವರು ಎಲ್ಲ ಗ್ರಾಮ ಪಂಚಾಯತಿ ಮಟ್ಟಕ್ಕೂ ಇಡೀ ಕ್ಷೇತ್ರದಲ್ಲಿ ಘಟ್ಟದ ಮೇಲೆ ತಳಗೆ ಕೆಲವು ಸ್ವರ್ಭದಲ್ಲೆಲ್ಲ ನಾವು ಮ್ಯಾನೇಜ್ ಮಾಡ್ಕೋತೀವಿ. ಸಾಗರ ಗೋಪಾಲ ಕೃಷ್ಣ ಅವ್ರು ಮ್ಯಾನೇಜ್ ಮಾಡ್ತಾರೆ, ಸಂಗಮೇಶ್ವರ್ ಅವ್ರು ಮಾಡ್ತಾರೆ, ಮ್ಯಾಕ್ಸಿಮಮ್ ನೋಡ್ತಾರೆ. ಇಲ್ಲಿ ಅಭಿಪ್ರಾಯ ಎಲ್ಲರದು ಮುಖಂಡರದು ಎಲ್ಲರದು ಕೂಡ ಹೇಳಿದರು, ಎಲ್ಲ ಗ್ರಾಮ ಪಂಚಾಯತಿಗೂ ಬರಲಿ. ಯಾಕೆಂದರೆ ಬಂಗಾರಪ್ಪಾಜಿಯವರು ಅಭಿಮಾನಿಗಳು ಜಾಸ್ತಿ, ಹಂಗೆ ಹೇಳಿದ ತಕ್ಷಣ ಈಡಿಗರು ಅಂತ ಹೇಳಿಬಿಡ್ತಾರೆ. ಈ ಬಂಗಾರಪ್ಪಾಜಿಯವರು ಈಡಿಗರಿಗೆ ಅಲ್ಲ, ಎಲ್ಲರಿಗೂ ಕೂಡ ಅವ್ರು ಯಾಕೆಂದರೆ ಆರಾಧನಾ ಈ ಸ್ಕ್ರೀಮ್ಸ್ ಎಲ್ಲ ಕೊಡಬೇಕಾದ್ರೆ ಎಲ್ಲ ಜಾತಿಗೂ ಕೊಡ್ತಾ ಇದ್ರು.
ಸ್ವಲ್ಪ ಬಂಗಾರಪ್ಪಜಿಯವ್ರ ಹೆಸರಿದೆ, ಎಲ್ಲ ಕಡೆಯೂ ಹೋಗಿ ಅಂತ ಹೇಳಿದ್ದಾರೆ. ಅವ್ರೇನು ಡೈರೆಕ್ಷನ್ಸ್ ಕೊಡ್ತಾರೆ ಅದನ್ನು ಮಾಡ್ತೀವಿ. ಅದಾದಮೇಲೆ ಶಿವರಾಜ್ ಕುಮಾರ್ ಅವರು ಎಲ್ಲ ಜಿಲ್ಲಾ ಪಂಚಾಯತಿ ಹೋಬಳಿ ಮಟ್ಟಕ್ಕೆ ಅವರು ಹೋಗ್ತಾರೆ, ಯಾಕೆಂದರೆ ಎಷ್ಟು ಬೇಕಷ್ಟು ಯೂಸ್ ಮಾಡ್ತೀವಿ. ಅದಾದಮೇಲೆ ರಾಜ್ಯದ ನಾಯಕರು, ಸೊ ತ್ರೀ ಟೈಪ್ಸ್ ಆಫ್ ಚುನಾವಣೆ ಮಾಡ್ತೀವಿ, ಒಂದು ಗ್ರಾಮ ಪಂಚಾಯತಿ ಮಟ್ಟಕ್ಕೆ, ಇನ್ನೊಂದು ಜಿಲ್ಲಾ ಪಂಚಾಯತಿ ಮಟ್ಟಕ್ಕೆ, ಇನ್ನೊಂದು ಬ್ಲಾಕ್ ಆರ್ ತಾಲೂಕು ಮಟ್ಟಕ್ಕೆ ರಾಜ್ಯ ಮಟ್ಟದವರು ಬಂದು ಚುನಾವಣೆಯನ್ನು ಮಾಡ್ತಾರೆ. ನಾನು ಕೂಡ ಸಕ್ರಿಯವಾಗಿರ್ತೀನಿ, ನಾನು ಕೂಡ, ಯಾಕೆಂದರೆ ಒಬ್ಬ ಸಚಿವನಾಗಿ ನಾನು ಕೆಲವು ವಿಶ್ವಾಸಗಳನ್ನು ಕೊಡಬೇಕಾಗ್ತದೆ, ಅದನ್ನು ಪಕ್ಷದವ್ರು ಕೂಡ ದುಡಿತಕ್ಕಂಥದ್ದು. ಒಂದು ಬರೆದಿಟ್ಕೊಳ್ಳಿ, ಯಾರು ಏನೇ ತಿಪ್ಪರ್ಲಾಗ ಹೊಡಿಲಿ, ಯಾರು ಎಷ್ಟೇ ಏನೇ ಮಾಡಲಿ, ಎಷ್ಟೇ ಡಿಜಿಟಲ್ ಬ್ಯಾನರ್ ಹಾಕ್ಕೊಳ್ಳಿ, ಇನ್ನು ಹೆಂಗೆ ಬಂಗಾರಪ್ಪಜಿಯವರಿಗೆ ಸೋಲಿಸಿದ್ರು ಹಣದಲ್ಲಿ, ಅದನ್ನು ಬೇಕಾದ್ರೆ ಮಾಡಿಕೊಳ್ಳಿ. ಗೆಲ್ಲದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್ ಅವರು, ಬೈಂದೂರು ಶಿವಮೊಗ್ಗ ಕ್ಷೇತ್ರದ ಅಭ್ಯರ್ಥಿ, ನೂರಕ್ಕೆ ನೂರು ಗೆಲ್ಲಿಸ್ಕೊಂಡು ಬರ್ತೀವಿ ಒಳ್ಳೆ ರೀತಿಯಲ್ಲಿ. ಆಮೇಲೆ ಬೈಂದೂರು ಮತ್ತು ಶಿವಮೊಗ್ಗ ಕ್ಷೇತ್ರದ ಜನತೆಯ ಧ್ವನಿಯಾಗಿ ಪ್ರಾಮಾಣಿಕವಾಗಿ ಅವರು ಕೆಲಸ ಮಾಡ್ತಾರೆ. ಮಧು ಬಂಗಾರಪ್ಪ ಮೀಡಿಯೇಟರ್ ಅಲ್ಲ, ನಾನು ನಿನ್ನೆ ಹೇಳಿದೆ, ನಾನು ಅವ್ರು ಸ್ವಲ್ಪ ನನಗಿನೇ ಒತ್ತುತ್ತಾ ಇದ್ರು, ಒತ್ತು ಕೇಳ್ತಾ ಇದ್ರು. ನಾನು ಹೇಳಿದೆ ಗೀತಾ ಶಿವರಾಜ್ಕುಮಾರ್ ಇಂಡಿಪೆಂಡೆಂಟ್, ನನಗೆ ಅವರಿಗೆ ಅಣ್ಣ ತಮ್ಮ ಮತ್ತು ಅಕ್ಕ ಬಿಟ್ಟರೆ ಅವಳು ಸಂಸದರಾಗಿ ಅವಳು ಕೆಲಸ ಮಾಡ್ತಾಳೆ. ಐ ಆಮ್ ನಾಟ್ ಗೋಂಡ್ ಬಿ ಎ ಮೀಡಿಯೇಟರ್. ಕೆಲಸ ತಿರ್ತಾರೆ, ಯಾರೋ ಒಬ್ರು ಗೆಲ್ತಾರೆ, ಇನ್ನೊಬ್ರು ಕೆಲಸ ಮಾಡ್ತಾರೆ. ಈ ಗ್ರಾಮ ಪಂಚಾಯತಿಯಲ್ಲಿ ಆಗ್ತದೆ, ಹೆಂಡತಿ ಅಧ್ಯಕ್ಷರಾಗಿರ್ತಾರೆ, ಗಂಡ ಕೆಲಸ ಮಾಡ್ತಾರೆ, ನೋ ದಟ್ ಈಸ್ ನಾಟ್ ಅಲೌಡ್. ಗೀತಾ ಶಿವರಾಜ್ಕುಮಾರ್ ಅವರೇ ನಿಮಗೆ ಸ್ಪಂದನೆ ಮಾಡ್ತಾರೆ, ಅವರೇ ಕೆಲಸ ಮಾಡ್ತಾರೆ. ಅವ್ರ ಜೊತೆಗೆ ನಂದು ಏನಾದ್ರು ಕೆಲಸ ಇದ್ದರೆ ಆ್ಯಸ್ ಅ ಕಾಂಗ್ರೆಸ್ ವರ್ಕರ್ ಆ್ಯಂಡ್ ಮಿನಿಸ್ಟರ್ ಅವರ ಮೇಲೆ ನಾನು ನನ್ನ ಡ್ಯೂಟಿನ ಮಾಡ್ತೀನಿ. ಇಟ್ಸ್ ಶಿ ಇಸ್ ಗೋಂಡ್ ವರ್ಕ್ ಆ್ಯಸ್ ಅನ್ ಇಂಡಿಪೆಂಡೆಂಟ್. ದಟ್ಸ್ ವಾಟ್ ಶಿವಣ್ಣವ್ರು ಹೇಳಿಬಿಟ್ಟಿದ್ದಾರೆ. ಗೀತಾ ಶಿವ ಇಂಡಿಪೆಂಡೆಂಟಾಗಿ ಕೆಲಸ ಮಾಡಬೇಕು, ಡೋಂಟ್ ಡಿಪೆಂಡ್ ಆನ್ ಮಧು. ನೀವು ಅದನ್ನು ಆಮೇಲೆ ನೀವು ರಾಘವೇಂದ್ರ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಒಂದು ಹೇಳಿ ನೋಡೋಣ. ಅಲ್ಲ ಒಂದು ನಿಮಿಷ. ನೋ ಯಾರೋ ಬರ್ದಿರೋ ವರದಿ ಅಲ್ಲ, ನಾವು ನೀವು ಮಾತಾಡೋಣ. ಏನು ಹೇಳಿ, ಒಂದು ಹೇಳಿ. ನಾನು ಒಂದರಲ್ಲೇ ಹೊಡೆದಾಕ್ತೀನಿ ಅವ್ರನ್ನ, ಹೊರದಾಗ್ತೀನಿ ಅಂದರೆ ಇಶ್ಯೂಸಲ್ಲಿ. ಓಕೆ, ನಾನು ಬಿಕಾಸ್ ಏನು ಗೊತ್ತಾ, ಈಗ ನಿನ್ನೆ ಭಾಷಣ ಮಾಡಿದ್ದಾರೆ, ಕೇಸ್ಗಳು ಹಾಕ್ತಾರೆ ಇವಾಗ ಎಲ್ಲ ಜಾತಿ ಧರ್ಮದ ಮೇಲೆ. ನಿನ್ನೆ ಭಾಷಣ ಮಾಡಿದ್ದಾರೆ ಮೋದಿಯವ್ರ ವೇದಿಕೆ ಮೇಲೆ, ಕೊರೋನಾ ಸಂದರ್ಭದಲ್ಲಿ ಹೆತ್ತು ತಂದೆ ತಾಯಿಯವ್ರನ್ನ ಮಕ್ಕಳು ಹೋಗಿ ಸಮಾಧಿ ಮಾಡೋಕ್ಕೆ ಹೋಗಲಿಲ್ಲ, ಅದನ್ನು ಮುಸ್ಲಿಮ್ಸ್ ಅವ್ರು ಮಾಡಿದರು, ಹಿಂದೂಸ್ ಅವ್ರು ಮಾಡಿದರು, ಬೇರೆಯವ್ರು ಮಾಡಿದರು, ಸಾವನ್ನು ಹೋಗ್ಬಿಟ್ಟು ಒಳ್ಳೆ ಗೌರವವನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಎಲ್ಲಿದ್ರಂತ ಇವರು? ಈಗ ಭಾಷಣ ಹೊಡಿತಾರೆ ಪಕ್ಷಟೆ ವ್ಯಾಕ್ಸಿನ್ ಕೊಟ್ಟರೆ, ಯಾಕೆ ರಾಘವೇಂದ್ರ ಅವರು ಮನೇಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರಂತ, ಇಲ್ಲ ನರೇಂದ್ರ ಮೋದಿಯವರು ಅವ್ರ ಮನೇಲಿ ಮ್ಯಾನುಫ್ಯಾಕ್ಚರ್ ಮಾಡಿ. ಇಟ್ಸ್ ದ ಡ್ಯೂಟಿ ಆಫ್ ಎನಿ ಗವರ್ಮೆಂಟ್. ಮುಂಚೆ ಎಲ್ಲ ನಮಗೆಲ್ಲ ಇಲ್ಲೆಲ್ಲ ಕೊಡ್ತಾ ಇದ್ರಲ್ಲಿ, ಇಲ್ಲೆಲ್ಲ ಮಾರ್ಕ್ ಇದೆಯಲ್ಲ ಈ ಕಾಲ್ರನೋ ಏನಕ್ಕೋ, ಅದು ವ್ಯಾಕ್ಸಿನ್ ಅಲ್ವೇ? ಅವಾಗ ಈ ದೇಶದೊಳಗೆ ಕರ್ನಾಟಕದ ಈ ದೇಶದೊಳಗೆ ಕಾಂಗ್ರೆಸ್ ಪಕ್ಷ ಇರಲಿಲ್ವೇ? ಇಲ್ಲೆಲ್ಲ ಕೊಟ್ಟಿದ್ದಾರೆ, ಇಲ್ಲೆಲ್ಲ ಮಾರ್ಕ್ ಇದೆ. ಅವಾಗ ಅದೆಲ್ಲ ಮರೆತು ಬಿಟ್ಟವ ನಾವು. ನಿಮ್ಮ ಟ್ಯಾಕ್ಸ್ ಅಮೌಂಟಲ್ಲಿ ಕೊಟ್ಟು ದುಡ್ಡನ್ನ ಅವ್ರು ಮಾಡಿದ್ದಾರೆ ಹೊರತು ನರೇಂದ್ರ ಮೋದಿಯವರು ತೊಗೊಂಡು ಬಂದ್ಬಿಟ್ರು. ಅದೇ ಹೇಳ್ತೀರಾ ನೀವು? ವಿಲ್ ಯು ಎಕ್ಸೆಪ್ಟ್ ಬಾಲ್ಕನಿಗೆ ಹೋಗ್ಬಿಟ್ಟು ದೇಶದಲ್ಲಿ ಎಲ್ಲರಿಗೂ ಹೋಗ್ಬಿಟ್ಟು ತಟ್ಟೆನ ಡಮಾಲ್ 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 ಏನು ವೈರಸ್ ಓಡೋಗ್ಬಿಟ್ಟು ಅಂತ ಅದಾದಮೇಲೆ ನಮ್ಮನ್ನು ಕಾಡ್ಸಿರೋದು? ನಾನು ಇಲ್ಲ ಕಷ್ಟ ಅಂತ ಹೋಗಲ್ಲ, ನಾನು ನಿಮಗೆ ಒಂದು ಹೇಳ್ತೀನಿ. ಐ ವಿಲ್ ಗೋ ಲಿಟ್ಲ್ ಬ್ಯಾಕ್ವರ್ಡ್ಸ್. ಇವತ್ತು ಕೂಡ ನೀವು ಬಂಗಾರಪ್ಪಜಿಯವ್ರನ್ನ ನೆನೆಸ್ಕೊಳ್ತೀರಾ? ಅದಾ ಮೋಸ್ಟ್ಲಿ ನನ್ನ ಪ್ರಕಾರ ಇಲ್ಲೆಲ್ಲರೂ ಕೂಡ ವಿಶೇಷವಾಗಿರ್ತಕ್ಕಂಥ ಗೌರವ ಬಿಕಾಸ್ ಆಫ್ ಹಿಸ್ ವರ್ಕ್ ವಾಟ್ ಹಿ ಹ್ಯಾಸ್ ಡನ್. ಆಶ್ರಯ ಆರಾಧನೆ ಇವತ್ತು ಕೂಡ ಯಾವುದೇ ಸರ್ಕಾರ ಒಂದು ಕಾರ್ಯಕ್ರಮ ಅವ್ರದ್ದು ಕ್ಯಾನ್ಸಲ್ ಮಾಡೋಕ್ಕೆ ಬರೋದಿಲ್ಲ, ಧೈರ್ಯನೇ ಇಲ್ಲ ಯಾರಿಗೂ. ಉಚಿತವಾಗಿ ವಿದ್ಯುತ್ ಶಕ್ತಿ, ಭೂ ಹಕ್ಕನ್ನು ದೇವರಾಜರು ಸರ್ ಕೊಟ್ಟರು, ಮುಂದುವರೆದ ಭಾಗ ಅತಿಕ್ರಮಣದಲ್ಲಿ ಅದನ್ನು ಬಗರುಕ್ಕುಮ್ ಅಂತೇಳಿ ಮಾಡಿ ಶಾಸಕರು ಇಲ್ಲಿದ್ದಾರೆ, ನಾನು ಮುಂಚೆ ಶಾಸಕ, ನಾವೆಲ್ಲ ಭೂದಾನನ್ನು ಕೊಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ರು. 2009 ಬಂಗಾರಪ್ಪಜಿಯವರು ಚುನಾವಣೆಗೆ ನಿಲ್ತಾರೆ ಕಾಂಗ್ರೆಸ್ಸಿಂದ, ರಾಘವೇಂದ್ರ ಅವರು ನಿಲ್ತಾರೆ, ಕರೆಕ್ಟಾ? ಅವ್ರು ಏನು ಸಾಧನೆ ಮೇಲೆ ಬಂಗಾರಪ್ಪ ಅವ್ರನ್ನ ಸೋಲಿಸಿದ್ರು? ಅವ್ರ ಅಪ್ಪನ ಹಣದಲ್ಲಿ ತಾನೇ, ಅವ್ರ ಅಪ್ಪನ ಭ್ರಷ್ಟಾಚಾರ ಹಣದಲ್ಲಿ ತಾನೇ ಅವ್ರೇನೋ ಸಾಧನೆ ಮಾಡಿದ್ರಾ? ಯು ಶುಡ್ ಗಿವ್ ಎ ಚಾನ್ಸ್ ನೌ. ಐ ವಿಲ್ ಟೆಲ್ ಯು, ಗೀತಾ ಶಿವರಾಜ್ಕುಮಾರ್ ಅವರು 2014 ಮೇಲೆ ಸೋತ ಮೇಲೆ ದಿನ ಬಂದ್ಬಿಟ್ಟು ನಿಮ್ಮ ಎದುರುಗಡೆ ಬಂದು ಮೀಡಿಯಾದಲ್ಲಿ ಬರೋದಕ್ಕೆ ಗಟ್ಟ ತಳಗಡೆ ಬಂದಿಲ್ಲ ಅವಳು, ಹಾರ್ಡ್ಲಿ ಬರಲಿಲ್ಲ ಅವಳು. ಆಮೇಲೆ ನಾವು ಇದ್ದಿದ್ದು ಪಕ್ಷ ವೆರಿ ಡಿಫಿಕಲ್ಟ್, ಭಾಳ ಕಷ್ಟದಲ್ಲಿ. ನಾನೇ ಅಲ್ಲಿವರೆಗೂ ಹೇಳ್ಕೊಂಡು ಹೋಗಿದ್ದು ನಾನು, ಯಾವುದು 2018 17,000 ಮತ್ತೆ ಗ್ಯಾಪ್ ಬಂದ್ಬಿಡ್ತು, ಯಾಕೆಂದರೆ ಹಿಂದುತ್ವ ವಾಸ್ ಕಂಪ್ಲೀಟ್ಲಿ ರೂಲ್ಡ್ ಬೈ ಕೋಸ್ಟಲ್ ಬೆಲ್ಟ್ ಎಸ್ಪೆಷಲಿ ಆ್ಯಂಡ್ ಥ್ರೂಟ್ ಇಂಡಿಯಾ ಆಲ್ಸೋ. 70,000
ಅವಾಗೆಲ್ಲ ಮೋಸ್ಟ್ಲಿ ಸುಕುಮಾರ್ ಶೆಟ್ಟರ್ ಅತ್ಲಾಗಿದ್ರು ಇರಬೇಕು, ಅದೊಂದು ಬೇರೆ, ಅವ್ರದ್ದು ಬೇರೆ ಅವಾಗ ನನಗೆ ಕಾಟ ಇದೆಲ್ಲ. ಸಿ ಇದು ಇದೆಲ್ಲ ಈಗ ಅವರಿಗೆ ಕಾಟ ಆಗಿ ಅವ್ರು ಈ ಕಡೆ ಬಂದುಬಿಟ್ಟಿದ್ದಾರೆ, ಯಾಕೆಂದರೆ ಸರಿ ಆಗಲ್ಲ, ಅದು ಸಿಸ್ಟಮ್ ಅಲ್ಲ ಅಂತೇಳಿ. ಸೊ ನೀವು ಅದನ್ನು ಆಮೇಲೆ ನೀವು ರಾಘವೇಂದ್ರ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಒಂದು ಹೇಳಿ ನೋಡೋಣ. ಅಲ್ಲ ಒಂದು ಅಲ್ಲ ಒಂದು ನಿಮಿಷ ನೋ ಯಾರೋ ಬರ್ದಿದ್ದ, ಯಾರೋ ಬರ್ದಿರೋ ವರದಿ ಅಲ್ಲ, ನಾವು ನೀವು ಮಾತಾಡೋಣ. ಏನು ಹೇಳಿ, ಒಂದು ಹೇಳಿ, ನಾನು ಒಂದರಲ್ಲೇ ಹೊಡೆದಾಕ್ತೀನಿ ಅವ್ರನ್ನ, ಹೊಡೆದಾಕ್ತೀನಿ ಅಂದರೆ ಇಶ್ಯೂಸಲ್ಲಿ. ಓಕೆ, ನಾನು ಬಿಕಾಸ್ ಏನು ಗೊತ್ತಾ, ಈಗ ನಿನ್ನೆ ಭಾಷಣ ಮಾಡಿದ್ದಾರೆ, ಕೇಸ್ಗಳು ಹಾಕ್ತಾರೆ ಇವಾಗ ಎಲ್ಲ ಜಾತಿ ಧರ್ಮದ ಮೇಲೆ. ನಿನ್ನೆ ಭಾಷಣ ಮಾಡಿದ್ದಾರೆ ಮೋದಿಯವ್ರ ವೇದಿಕೆ ಮೇಲೆ. ಐ ಥಿಂಕ್ ಈವನ್ ಹಿ ಹ್ಯಾಸ್ ಟು ಬಿ ಲಾನ ಮುಂದೆ ಬರಬೇಕು. ಮೋದಿಯವರಾದ್ರೆ ಏನಂತೆ, ನಾನೇದ್ರೇನಂತೆ, ನೀವೇನಾದ್ರಂತೆ. ಬಟ್ ನಾನು ಹೇಳೋದು, ನೀವು ಅಭಿವೃದ್ಧಿ ಆಗಿದೆ ಅಂಥೇಳಿ ನೀವು ಡಿಜಿಟಲ್ ಬ್ಯಾನರಲ್ಲಿ ನೋಡಿದ್ದೀರಾ, ಅದು ಬೈಂದೂರಲ್ಲಿ ಮತ್ತು ಶಿವಮೊಗ್ಗದಲ್ಲಿ ಹೋರ್ಡಿಂಗ್ಸಲ್ಲಿ ನೋಡಿದ್ದೀರಾ. ನೀವು ಎಷ್ಟು ಸತಿ ಬಂದು ಇಲ್ಲಿ ಕೆಲಸ ಮಾಡಿದಾರ್ರಿ, ಎಷ್ಟು ಜನರಿಗೆ ಭೂ ಹಕ್ಕನ್ನು ಕೊಡಿಸೋದಕ್ಕೆ ಪಾರ್ಲಿಮೆಂಟಲ್ಲಿ ಒಂದು ದಿವಸ ಅವ್ರ ಧ್ವನಿ ಎತ್ತಿದ್ರೆ ಒಂದು ದಿವಸ ಲಾಸ್ಟಿಗೆ ಒಂದು ಭಾಷಣ ಮಾಡ್ತಾರೆ ಈ 10 ವರ್ಷದೊಳಗೆ ಇಲ್ಲ 15 ವರ್ಷದೊಳಗೆ. ಕೊರೋನಾ ಬಂದಾಗ ನಿನ್ನೆ ಭಾಷಣ ಹೊಡಿತಾರೆ. ಇವತ್ತು ದೇಶದ ಜನರೆಲ್ಲ ಜೀವ ಇರೋದು ಬಿಕಾಸ್ ಆಫ್ ಮೋದಿ ಅಂತೆ. ಯಾಕೆ ಮೋದಿಯವರು ತಮಟೆ ಹೊಡಿಬೇಕಾದ್ರೆ, ದೀಪ ಆರಿಸ್ಬಿಟ್ಟು ದೀಪ ಹಾಕಿ ಅಂತ ಹೇಳಬೇಕಾದ್ರೆ, ಅದರಂಥ ದಡ್ಡತನ ಒಬ್ಬರು ನರೇಂದ್ರ ಮೋದಿಯವರು ದೇಶದ ಪ್ರಧಾನಮಂತ್ರಿಯಾಗಿ ಹೆಂಗ್ರಿ ನೀವು ಕೊರೋನಾ ಸಂದರ್ಭದಲ್ಲಿ ಹೆತ್ತ ತಂದೆ ತಾಯಿಯವ್ರನ್ನ ಮಕ್ಕಳು ಹೋಗಿ ಸಮಾಧಿ ಮಾಡೋಕ್ಕೆ ಹೋಗಲಿಲ್ಲ. ಅದನ್ನು ಮುಸ್ಲಿಮ್ಸ್ ಅವ್ರು ಮಾಡಿದರು, ಹಿಂದೂಸ್ ಅವ್ರು ಮಾಡಿದರು, ಬೇರೆಯವ್ರು ಮಾಡಿದರು. ಸಾವನ್ನು ಹೋಗ್ಬಿಟ್ಟು ಒಳ್ಳೆ ಗೌರವವನ್ನು ಕೊಟ್ಟರು. ನೀವೇ ಮಾಧ್ಯಮದವ್ರು ಹೆಂಗೆ ಬೇಕಂತ ತೋರಿಸಿದ್ರಿ. ಆ ಸಂದರ್ಭದಲ್ಲಿ ಎಲ್ಲಿದ್ರಂತ ಇವರು ಈಗ ಭಾಷಣ ಹೊಡಿತಾರೆ ಪುಕ್ಷಟೆ ವ್ಯಾಕ್ಸಿನ್ ಕೊಟ್ಟರೆ. ಯಾಕೆ ರಾಘವೇಂದ್ರ ಅವರು ಮನೇಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರಂತ, ಇಲ್ಲ ನರೇಂದ್ರ ಮೋದಿಯವರು ಅವ್ರ ಮನೇಲಿ ಮ್ಯಾನುಫ್ಯಾಕ್ಚರ್ ಮಾಡಿ. ಇಟ್ಸ್ ದ ಡ್ಯೂಟಿ ಆಫ್ ಎನಿ ಗವರ್ಮೆಂಟ್. ಮುಂಚೆ ಎಲ್ಲ ನಮಗೆಲ್ಲ ಇಲ್ಲೆಲ್ಲ ಕೊಡ್ತಾ ಇದ್ರಲ್ಲಿ, ಇಲ್ಲೆಲ್ಲ ಮಾರ್ಕ್ ಇದೆಯಲ್ಲ ಈ ಕಾಲ್ರನ್ನು ಏನಕ್ಕೋ, ಅದು ವ್ಯಾಕ್ಸಿನ್ ಅಲ್ವೇ. ಅವಾಗ ಈ ದೇಶದೊಳಗೆ ಕರ್ನಾಟಕದ ಈ ದೇಶದೊಳಗೆ ಕಾಂಗ್ರೆಸ್ ಪಕ್ಷ ಇರಲಿಲ್ವೇ, ಇಲ್ಲೆಲ್ಲ ಕೊಟ್ಟಿದ್ದಾರೆ, ಇಲ್ಲೆಲ್ಲ ಮಾರ್ಕ್ ಇದೆ. ಅವಾಗ ಅದೆಲ್ಲ ಮರೆತು ಬಿಟ್ಟವ ನಾವು, ಅದೇಂಗೆ ಮರಿತೀರಾ, ಅದೇಂಗೆ ಮರಿತೀರಾ. ನಿಮ್ಮ ಟ್ಯಾಕ್ಸ್ ಅಮೌಂಟಲ್ಲಿ ಕೊಟ್ಟು ದುಡ್ಡನ್ನ ಅವ್ರು ಮಾಡಿದ್ದಾರೆ ಹೊರತು ನರೇಂದ್ರ ಮೋದಿಯವರು ತೊಗೊಂಡು ಬಂದುಬಿಟ್ರು, ಅದೇಂಗೆ ಹೇಳ್ತೀರಾ ನೀವು. ಯಾಕೆ ಅಲ್ಲ, ವಿಲ್ ಯು ಎಕ್ಸೆಪ್ಟ್ ಬಾಲ್ಕನಿಗೆ ಹೋಗ್ಬಿಟ್ಟು ದೇಶದಲ್ಲಿ ಎಲ್ಲರಿಗೂ ಹೋಗ್ಬಿಟ್ಟು ತಟ್ಟೆನ ಡಮಾಲ್ 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 ಏನು ವೈರಸ್ ಓಡೋಗ್ಬಿಟ್ಟು ಅಂತ, ಅದಾದಮೇಲೆ ನಮ್ಮನ್ನು ಕಾಡ್ಸಿರೋದು. ಸಾವಿಗೆ ಯಾರು ಗ್ಯಾರಂಟಿ ರೀ, ಆಕ್ಸಿಜನ್ನಿಗೆ ಯಾರು ಗ್ಯಾರಂಟಿ, ಯಾರು ರಾಘವೇಂದ್ರ ಅವರು ಉತ್ತರ ಕೊಟ್ರ ಅದಕ್ಕೆ, ಎಲ್ಲೋಗಿದ್ರಂತೆ ಇವರು. ಆಮೇಲೆ ಅಭಿವೃದ್ಧಿ ಅಂತ ಹೇಳಿದ್ರಿ, ಜಸ್ಟ್ ನನಗೆ ಹೇಳಿ ಹೈವೇಸಾ, ಯಾಕೆ ಕಾಂಗ್ರೆಸ್ ಪಕ್ಷದವ್ರು ಇರ್ಬೇಕಾದ್ರೆ ಹೈವೇ ಆಗಿಲ್ವಾ, ರೋಡ್ಸ್ ಆಗಿಲ್ವಾ. ನಮ್ಮ ಈ ಕಡೆ ಭಾಗದ ಮೇಯ್ನ್ ಅಂಶ ನೀವು ತಿಳ್ಕೊಳ್ಳಿ, ಮಲೆನಾಡು ಭಾಗಿನ ಮೇಯ್ನ್ ಅಂಶ ಏನು ಅಂದರೆ ಅತಿಕ್ರಮಣ. ಇವತ್ತು ಕೂಡ ನೀವು ಹಕ್ಕಪತ್ರ ಕೊಟ್ಟಿಲ್ಲ. ನೀವು ಆ ಕಡೆ ಭಾಗದಲ್ಲಿ ವಿಶೇಷವಾಗಿ ಎಲ್ಲಿ ಶಿವಮೊಗ್ಗದಲ್ಲಿ ಒಂದು ದಿವಸ ರಾಜ್ಯ ಸರ್ಕಾರದಿಂದ ಐ ಹ್ಯಾವ್ ಡನ್ ಅಬೌಟ್ 18 or 20 ಮೀಟಿಂಗ್ಸ್ ಮಾಡಾಯಿತು. ಇದರಲ್ಲಿ ಸ್ಟೇಟ್ ಗೌರ್ಮೆಂಟ್ ತೊಂದರೆ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಇಷ್ಟನ್ನು ಹ್ಯಾಂಡಲ್ ಮಾಡಬೇಕಾಗ್ತದೆ, ಕಾನೂನು ಬದಲಾವಣೆ ಮಾಡಬೇಕಾಗುತ್ತೆ. ಜನರು ಇವತ್ತು ರೈತರು ಫಾರೆಸ್ಟ್ ಜಮೀನಲ್ಲಿ ಹೊಟ್ಟೆಪಾಡಿಗೆ ಜಮೀನು ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ಅವ್ರಿಗೇನು ರಕ್ಷಣೆ ಕೊಟ್ಟಿದ್ದಾರೆ ಒಬ್ಬರಿಗೆ? ಶರಾವತಿ ಸಂತರಿಸರು ನೀವೆಲ್ಲ ಇವತ್ತು ಬೆಳಕು ಕಾಣ್ತಾ ಇದ್ದಾರೆ, ಶರಾವತಿಯಿಂದ ನಿಮ್ಮ ಮನೆ ಬೆಳಕಾಗ್ತಾ ಇದೆ. ಅವ್ರನ್ನ ಹೋಗ್ಬಿಟ್ಟು ಹಕ್ಕುಪತ್ರ ಕೊಟ್ಟಿರೋರನ್ನ ಬೊಮ್ಮಯ್ಯವರು ಅಧಿಕಾರದಲ್ಲಿ ಇದ್ದಾಗ ಅದನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಕೋರ್ಟಿಗೆ ಹಾಕ್ಬಿಟ್ಟು ಇವತ್ತು ಅಲಿಸ್ತಾ ಇದ್ದಾರಲ್ಲ, ಇದಾ ಇವ್ರ ಸಾಧನೆ. ಡಿಜಿಟಲ್ ಬ್ಯಾನರಲ್ಲಿ ಬಂದ ತಕ್ಷಣ ನಾನು ಅದೇ ಹೇಳಿದ್ದು, ಡಿಫ್ರೆನ್ಸ್ ಏನು ಗೊತ್ತಾ, ಡಿಜಿಟಲ್ ಬ್ಯಾನರ್ ಹಾಕ್ಕೊಳ್ತಾರೆ ಪಬ್ಲಿಸಿಟಿ ತಗೋತಾರೆ. ಯಾಕೆ ಗೀತಕ್ಕವರು ಬೇರೆ ಬೇರೆ ನಾವು ಏನೇನು ನಮ್ಮ ಕಾರ್ಯಕ್ರಮ, ನಾನು ತುಂಬ ಕಾರ್ಯಕ್ರಮ ಅದಕ್ಕೆಲ್ಲ ಮೇನ್ ಕಾರಣಕರ್ತರೆ ಗೀತವರು. ಬಟ್ ಬಂದು ಭಾಷಣ ಮಾಡಲ್ಲ ಅವರು, ಅದು ಅಲ್ಲ. ಬೈಂದೂರಿಗೆ ಆಬ್ವಿಯಸ್ಲಿ ಬಂದಿಲ್ಲ, ಬಿಕಾಸ್ ಅವಳು ಸೇರಿದ್ದೆ ಹೋದ ಸತಿ MLA ಎಲೆಕ್ಷನ್ ಟೈಮಲ್ಲಿ JDSಯಿಂದ ಅವ್ರ JDSಲ್ಲಿ ನಾನು 2 ಇಯರ್ಸ್ ಮುಂಚೆ ಸೇರಿದೆ. ನಾನು ಮುಂಚೆ ಸೇರಿ OBC ಪ್ರೆಸಿಡೆಂಟ್ ಆಗಿ ಇನ್ಚಾರ್ಜ್ ವೈಸ್ ಪ್ರೆಸಿಡೆಂಟ್ ಆಗಿ ಜವಾಬ್ದಾರಿ ಯಾವುದೋ ಒಂದು ಇದಕ್ಕೆ ಇಲ್ಲಿ ಅಶೋಕ್ ಅವ್ರು ಇದ್ದಾರೆ ಅವ್ರದ್ದೆಲ್ಲ ಮುಗಿಸಿ ನಾನು ಹಗಲು ರಾತ್ರಿ ಎಲ್ಲ ದುಡಿದು ಎಲ್ಲ ಮಾಡಿ ಕತ್ತೆ ಥರ ದುಡಿದಿದ್ದಕ್ಕೆ ಇಷ್ಟು 45,000 ಲೀಡಲ್ಲಿ ಗೆದ್ದಿದ್ದಕ್ಕೆ ಇವತ್ತು ನನ್ನನ್ನು ಇಲ್ಲಿ ಕೂರಿಸಿದ್ದಾರೆ ಮಿನಿಸ್ಟರ್ ಆಗಿ. ಜವಾಬ್ದಾರಿ ಹೆಚ್ಚಿದೆ. ಯು ಕಾಂಟ್ ಜಸ್ಟ್ ಅಲ್ಲಿ ಬಂಗಾರಪ್ಪ ಅವರು ಸೋಲಿಗೆ ಏನು ಕಾರಣ? ಅವರ ಲಂಚದ ಹಣ ರಾಘವೇಂದ್ರ ಅವ್ರದ್ದು ಏನೂ ಇರಲಿಲ್ಲ. ಸೊ ಯು ಶುಡ್ ಗಿವ್ ಎ ಚಾನ್ಸ್. ಅದನ್ನು ಹೋಗ್ಲಿಕ್ಕೆ ಮಾಡ್ತಾರೆ, ಅದನ್ನೇ ಹೋಲಿಕೆ ಮಾಡ್ತಾರೆ. BJP ಭಾಷಣ ಮಾಡಿದ್ರೆ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ನಾವು ಬರೀ ಗ್ಯಾರಂಟಿಯಲ್ಲಿ ಹೊಡೆದು ಮುಗಿಸ್ತೀವಿ ಅವ್ರನ್ನ. ನಮ್ದು ಏನು ಗ್ಯಾರಂಟಿ ಇದೆಯಲ್ಲ, ಹೊಡಿತಾರೆ.
ಬಡವ್ರ ಮನೆಗೆ ನಾವು ಹೋಗಿದ್ದೀವಿ, ಬಡವ್ರ ಮನೆಗೆ ಸ್ಪಂದನೆ ಮಾಡಿದ್ದೀವಿ. ಅದನ್ನೆಲ್ಲ ಮುಖಂಡರು ಅಷ್ಟೇ, ಇಲ್ಲ ಸರ್ ಗ್ಯಾರಂಟಿ ವರ್ಕೌಟ್ ಆಗಿದೆ ಸರ್, ಬಡವ್ರಿಗೆ ಸ್ಪಂದನೆ ಆಗಿದೆ. ಇಲ್ಲ ಅಂದಿದ್ರೆ ಇವ್ರನ್ನ ಕೂರಕ್ಕೆ ಬಿಡ್ತಿದ್ರ ಜನರು, ರೋಡ್ ರೋಡಲ್ಲಿ ಇಟ್ಕೊಂಡು ಹೊಡೆದ್ಬಿಡೋರು ನಮಗೆ. ಯಾಕೆಂದ್ರೆ ಹೋಗ್ಬಿಟ್ಟು ನಾವು ಸಿ ನಮ್ಮ ಪರ್ಸ್ನಲ್ ಇಶ್ಯೂಸ್, ಈ ದೇಶದೊಳಗೆ ಲಾ ಇದೆ, ಆ ಲಾ ನೋಡ್ಕೊಳತ್ತೆ. ದೀಸ್ ಆರ್ ಆಲ್ ಎಲ್ಲಿ ಏನು ಏನು ಪ್ರತಿಭಟನೆ ಆಗುತ್ತೆ? ಪ್ರತಿಭಟನೆ ಅಭ್ಯರ್ಥಿ ಬಗ್ಗೆ ಅಲ್ಲ, ಅದು ಅಭ್ಯರ್ಥಿ ಬಗ್ಗೆ ಅಲ್ಲ, ಅದು ಯಾರು ಹೇಳಿದ ಅಭ್ಯರ್ಥಿ ಬಳಗಿ ಜೀರೋ, ವೆರಿ 100% ಕ್ಲಿಯರ್ ಅಲ್ಲ. ನೀವು ಅದಕ್ಕೆ ನಿಮಗೆ ಆ ಸಬ್ಜೆಕ್ಟ್ ಗೊತ್ತಿಲ್ಲ, ಅದಕ್ಕೆ ನಾನು ನಾನು ಟ್ರೈ ಟು ಟೆಲ್. ಅಲ್ಲಿ ನಾಗರಾಜ್ ಗೌಡ ಅಂತ ಹೇಳಿ ಹಿ ಟುಕ್ 70,000 ರೆಬೆಲ್ ಕ್ಯಾಂಡಿಡೇಟ್ ಆಫ್ ಕಾಂಗ್ರೆಸ್, ಕಾಂಗ್ರೆಸ್ ಟುಕ್ ಅಬೌಟ್ 7,000. ಅವನಿಗೆ ಸೀಟ್ ಕೊಡಲಿಲ್ಲ ಅಂದ್ರೂ ಪಾಪ ಆ ಅಪ್ಪ 70,000 ತೊಗೊಂಡು ನಮ್ಮ ಪಕ್ಷಕ್ಕೆ ಬಂದ. ಸ್ವಲ್ಪ ಅವ್ರ ಪದಾಧಿಕಾರಿಗಳು ಜಾಸ್ತಿ ಅಂಥೇಳಿ ಆಯ್ದ್ರ ಮೇಲೆ ಆಗಿರೋದು, ನನ್ನ ಮೇಲಲ್ಲ. ಆ ಹೇಳಬೇಕಾದ್ರೆ ನಾನು ಪಕ್ಷದ ಲೀಡ್ರಲ್ಲ, ನನಗೂ ಧಿಕ್ಕಾರನೂ ಕೂಗ್ತಾರೆ. ನಾಳೆ ಮೋಸ್ಟ್ಲಿ ಇಲ್ಲೇನಾದ್ರು ತೊಂದರೆ ಆದರೆ ಗೋಪಾಲ ಅಣ್ಣವ್ರಿಗೆ ಹೇಳ್ತಾರೆ, ಈಗ ಸುಕುಮಾರ್ ಶೆಟ್ಟರು ಸೇರಿದ್ದಾರೆ ಇವ್ರು ಬೇರೆ ಸೇರ್ಕೊಂಡು ಅವ್ರಿಗೆ ಹೇಳ್ತಾರೆ. ಏನು ಮಾಡ್ತೀವಿ, ಆಲ್ ದೇ ಆರ್ ಆಲ್ ವೆರಿ ಸ್ಮಾಲ್ ಇಶ್ಯೂ, ಬಟ್ ನಿಮಗೇನಾಗುತ್ತೆ ಸ್ಟೇಟಲ್ಲಿ ಕಂಡುಬಿಡುತ್ತೆ ಅದು. ಸೊ ಬಟ್ ಪರವಾಗಿಲ್ಲ, ಸ್ಟೇಟ್ ಲೀಡರ್ ಅಂತೇಳಿ ನೀವು ಗುರುತಿಸಿದಿರಲ್ಲ ಸಾಕು, ಅಷ್ಟೊಳಗೆ ನೆನೆಸ್ಕೊಂಡೋಗುತ್ತೆ. ಬಟ್ ದಟ್ಸ್ ನಾಟ್ ಅನ್ ಇಶ್ಯೂ, ದಟ್ಸ್ ನಾಟ್ ಅನ್ ಇಶ್ಯೂ. ಇವತ್ತು ಗೀತಾ ಶಿವರಾಜ್ಕುಮಾರ್ ಅವ್ರನ್ನ ಪಕ್ಷದ ವತಿಯಿಂದ ಎಲ್ಲರ ಸಹಕಾರದಿಂದ ಇವತ್ತು ಅಭ್ಯರ್ಥಿಯಾಗಿ ಮಾಡಿದ್ದಾರೆ, ವಿಶ್ವಾಸ ಇದೆ. ಘಟ್ಟದ ಮೇಲಂತೂ ಭಾಳ ತುಂಬ ಚೆನ್ನಾಗಿದೆ ವಾತಾವರಣ, ಘಟ್ಟದ ತಳಗೂ ಕೂಡ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡ್ತಕ್ಕಂಥ ವಾತಾವರಣ ನೋಡಿದರೆ ನನಗನ್ಸುತ್ತೆ ಹಿಂದುತ್ವ ಇದನ್ನೆಲ್ಲ ಮೀರಿ ಅಭಿವೃದ್ಧಿಯ ಒಂದು ಚಿಂತನೆ ಮೇಲೆ ಸರ್ಕಾರಕ್ಕೆ ಒಂದು ವಿಶ್ವಾಸವನ್ನು ಇಟ್ಟು ಹೆಚ್ಚು ಸರ್ಕಾರವನ್ನು, ಮತ್ತು ಗೀತಾ ಶಿವರಾಜ್ಕುಮಾರ್ ಅವ್ರಿಗೆ ಅವರು ಕೂಡ ಆಸೆ ಇದೆ ಏನಂತ ಹೇಳಿದರೆ ಒಂದು ಸತಿ ಸಂಸದರಾಗಿ ಧ್ವನಿಯಾಗಿ ಇರಬೇಕು ಅಂಥೇಳಿ. ಅದು ಅವಕಾಶ ಕೊಟ್ಟಾಗ ಮಾತ್ರ ಆಗ್ತದೆ, ಇಲ್ಲಾಂದರೆ ಭಾಳ ಕಷ್ಟ ಆಗ್ತದೆ. ಆದರೆ ಈ ಸತಿ ಅವರು ಸಂಸದರಾಗಿ ಗೆದ್ದು ಹೋಗ್ತಾರೆ ಅಂಥೇಳಿ ವಿಶ್ವಾಸವನ್ನು ಕೂಡ ಇದೆ. ಹೆಚ್ಚು ಇವತ್ತು ಒಂದು ಈ ಒಂದು 10 ದಿವಸದೊಳಗೆ ಡೆವಲಪ್ಮೆಂಟ್ ನೋಡಿದಾಗ ಸುಕುಮಾರ್ ಶೆಟ್ಟರು ಬಂದರು, ಮತ್ತು ಬೇರೆಯವರು ಕೂಡ ಅವರೆಲ್ಲ ಮಾತಾಡಿದ್ದಾರೆ. ಅವ್ರದ್ದೆಲ್ಲ ನೋಡಿದಾಗ ಈ ಕಡೆ ಭಾಗದಲ್ಲಿ ನಾನು ಹೇಳೋದು ಅದೆಲ್ಲ ನೋಡಿದಾಗ, ಮತ್ತು ಇಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಿದಾಗ, ಮತ್ತು ಗೋಪಾಲ್ ಪೂಜಾರಿಯವರ ಶಕ್ತಿಯನ್ನು ನೋಡಿದಾಗ ನನಗನ್ಸುತ್ತೆ ಹೆಚ್ಚು ಮತ ಇಲ್ಲೂ ಕೂಡ ಲೀಡ್ ತೊಗೊಂಡು ಎಲ್ಲ ಕಡೆಯೂ ಕೂಡ 8 MLA ಕ್ಷೇತ್ರದಲ್ಲೂ ಕೂಡ ನಾವು ಲೀಡ್ ತೊಗೊಳ್ತಕ್ಕಂಥ ವ್ಯವಸ್ಥೆನ ನಾನು ಮಾಡ್ತೀನಿ. ಒಂದು ಯಾವತ್ತೂ ಕೂಡ ನಾನು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಬೇರೆಯವ್ರ ಮನೆ ಒಡೆದು ಬೇರೆಯವ್ರ ವೀಕ್ನೆಸ್ ಮೇಲೆ ನಾವು ಸ್ಟ್ರೆಂತ್ ತೊಗೊಳ್ಬಾರ್ದು. ಅದು ಒರಿಜಿನಲ್ ಅಲ್ಲ, ಅದು ಒರಿಜಿನಲ್ ಅಲ್ಲ, ಅದು ನಮಗೆ ಅವಶ್ಯಕತೆ ಇಲ್ಲ. ಅದು ಬ್ರಿಟಿಷರ್ಸ್ ಮಾಡೋರು, ಅದು ಇವತ್ತು BJP ಅವರು ಮಾಡ್ತಾಯಿದ್ದಾರೆ. ಈ ಏನಾಗಿದೆ ಅವ್ರಿಗೆ ಹೊಡೆತ ಬಿದ್ದಿದೆ, ಅದು ಎದ್ದು ಕಾಣಿಸ್ತಾ ಇದೆ. ಆದರೆ ನಾವು ಚುನಾವಣೆ ಮಾಡ್ತಾ ಇರೋದು, ನಾವೇನು ಸಾಧನೆ ಮಾಡಿದ್ದೀವಿ, ನಾವೇನು ಸಹಕಾರ ಮಾಡಿದ್ದೀವಿ ಅದ್ರ ಮೇಲೆ ನಾವು ಮಾಡ್ತೀವಿ ಹೊರತು ಬೇರೆಯವರು ಅವ್ರು ಹೊಡ್ಕೊಂಡಿದ್ದಾರೆ ಅದಕ್ಕೋಸ್ಕರನೇ ನಾವು ಚುನಾವಣೆಯನ್ನು ಭಾಳ ಈಸಿಯಾಗಿ ಮಾಡ್ತೀವಿ. ನೋ, ನಮಗೆ ಇವತ್ತು ಗ್ಯಾರಂಟಿಯನ್ನು 91% ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಮನೆಗಳು ನಮ್ಮ ಋಣದಲ್ಲಿ ನಮ್ಮ ಸಹಕಾರದಲ್ಲಿದ್ದಾರೆ. ಅದನ್ನು ಹೋಗಿ ನಾವು ಮತವನ್ನು ಪರಿವರ್ತನೆ ಮಾಡ್ತಕ್ಕಂಥ ಕೆಪ್ಯಾಸಿಟಿ ಇದೆ. ಅವರು ಹೊಡ್ಕೊಂಡಿದ್ದಾರೆ ಅದಕ್ಕೋಸ್ಕರನೇ ನಾವು ಭಾಳ ಗೆದ್ದು ಬಿಡ್ತೀವಿ ಈಸಿಯಾಗಿ ಅಂತ ಮಾಡೋದಿಲ್ಲ. ಯಾರು 10 ತೊಗೊಳ್ತಾನೆ ಅವನು ಕೂಡ ನಮ್ಮ ವಿರೋಧ ಅಭ್ಯರ್ಥಿ, ಅವ್ರ ವಿರುದ್ಧವಾಗಿ ನಾವು ಕಣ ಇಳಿಸ್ಬೇಕಾಗ್ತದೆ. ಅದರಲ್ಲಿ ಸೈಜು, ಗಾತ್ರ, ದೊಡ್ಡ ಮನುಷ್ಯರು, ಚಿಕ್ಕ ಮನುಷ್ಯರು ಎಲ್ಲ ಬರೋದಿಲ್ಲ. ಅದು ಏನಂದರೆ ಆಫ್ಟರ್ ಆಲ್ ಅದು ನನಗೆ ಗೊತ್ತಿಲ್ಲ, ನನಗೆ ಅದೆಲ್ಲ ನಾನೇ ನನ್ನ ಜಿಲ್ಲೆಯಲ್ಲಿ ಯಾರಿಗೂ ಕೊಡ್ಸೋಕ್ಕಾಗಿಲ್ಲ. ಸಿ ಅದಕ್ಕೆ ನಾನು ಹೇಳಿದ್ದಲ್ಲ ಪಾಪ ನೋಡಿ, ಒಂದು ಅದಕ್ಕೆ ನಾನು ಫಸ್ಟ್ ಹೇಳಿದೆ, ನನ್ನ ತಂದೆ ಬಂಗಾರಪ್ಪಾಜಿಯವರ ಅನ್ವಯಿಗಳವರು, ಒರಿಜಿನಲ್ ಕಾಂಗ್ರೆಸ್ ಅವರು. ನೀವು ಅದನ್ನು ಹೋಗ್ಬಿಟ್ಟು ಈ ಥರ ಒಬ್ಬ MLA ಆದವರು ಈ ಕ್ಷೇತ್ರದವರಿಗೆ ಈ ಥರ ಹೇಳಿಬಿಟ್ರೆ ಕಷ್ಟ. ಈಗ ನಮಗೆಲ್ಲ ನಾವು ಗೋಪಾಲ್ ಪೂಜಾರಿಯವ್ರು ಸೋಲ್ತಾರೆ ಅಂತೇಳಿ ನಾನು ಅಂದ್ಕೊಂಡಿರಲಿಲ್ಲ. ನಾವು ಎಲ್ಲ 100% ಬಿಕಾಸ್ ಅಷ್ಟು ಚೆನ್ನಾಗಿ ಸೂಪರಾಗಿ ವರ್ಕ್ ಮಾಡಿದರು. ಜನರು ತೀರ್ಮಾನ ತೊಗೊಂಬಿಡ್ತಾರೆ ಕೆಲಸಕ್ಕೆ. ಹೋದ ಸತಿ 2018 ನಾನು ಸೋಲ್ತೀನಿ ಅಂತ ನನ್ನ ಜೀವನದಲ್ಲಿ ಅಂದ್ಕೊಂಡಿರಲಿಲ್ಲ ನಾನು. ಹಾಂ, ಮಾಡಿದ್ರು ಅದಕ್ಕೆ. ಹಾಂ, ಮತ್ತೆ ಪರವಾಗಿಲ್ಲ. ಬಟ್ ಅಲ್ಲ, ಅವ್ರಿಗೆ ಸೀಟೇ ಕೊಡಲಿಲ್ಲಲ್ಲ BJP ಅವರು.